ಬರೀ ಚಪ್ಪಾಳೆ ತಟ್ಟರ ಮೂಲಕ ಸ್ವಾಗತಿಸಿದರೆ ನನ್ನ ವಿಚಿತ್ರ ವಿಚಿತ್ರ ಧ್ವನಿಗಳಿಂದ ಸ್ವಾಗತಿಸಿದರೆ ವಿಚಿತ್ರ ವಿಚಿತ್ರ ಧ್ವನಿಗಳನ್ನು ಮಾಡಿದ್ರು ಎಲ್ಲರೂ ಮನುಷ್ಯರಿದ್ದೀವಿ ಅದು ಭಾಳ ಸಂತೋಷ ಬರೀ ಚಪ್ಪಾಳೆ ಮತ್ತು ನಗು ಮಾತ್ರ ಸಾಕು ಯಾಕೆಂದರೆ ಇಲ್ಲಿ ನಾವು ವಿದ್ಯಾರ್ಥಿಗಳಲ್ಲದೆ ಅನೇಕ ಗಣ್ಯಮಾನ್ಯ ಅತಿಥಿಗಳಿದ್ದಾರೆ ನಗು ಹಾಸ್ಯ ನಿಮ್ಗೆ ಹಿಡಿಸಿದಾಗ ಗಂಭೀರವಾಗಿ ನಗರಿ ಅಂತ ನಾನು ಹೇಳೋಂಗಿಲ್ಲ ಬೇರೆ ಬೇರೆ ವಾಯ್ಸ್ಗಳನ್ನ ಮಾಡಿ ಮಿಮಿಕ್ರಿ ಮಾಡಿ ನಗಬಾಡ್ರಿ ಅನ್ನೋದಷ್ಟೇ ನನ್ನ ವಿನಂತಿ ಸ್ನೇಹಿತರೆ ಭಾಳ ಅಪರೂಪದ ಕಾರ್ಯಕ್ರಮದಲ್ಲಿ ನಾವು ತುಂಬ ದಿನಗಳ ಮೇಲೆ ಭಾಗವಹಿಸಿದ್ವಿ ನಾನು ಮಹಾಮನಿಯವರು ಈ ಆಡಿಟೋರಿಯಂ ಇಡೀ ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಎರಡನೇ ಆಡಿಟೋರಿಯಂ ಅಂತ ಕೇಳಿದೆ ನಿಜ ಅನ್ನಿಸ್ತು ಬೇರೆ ಆಡಿಟೋರಿಯಂಗಳಿಗೂ ಇದಕ್ಕೂ ಇರೋ ಒಂದೇ ಒಂದು ವ್ಯತ್ಯಾಸ ಅಂದರೆ ಕೂತಂಥ ಪ್ರೇಕ್ಷಕರು ಪೂರ್ತಿಯಾಗಿ ಕಾಣಿಸ್ಕೊಳ್ತಿರ್ತಾರೆ ಬೇರೆ ಆಡಿಟೋರಿಯಂಗಳಲ್ಲಿ ಇಲ್ಲಿ ಕೇವಲ ರುಂಡುಗಳು ಮಾತ್ರ ಕಾಣಿಸಿಕೊಂಡು ಕೆಳಗಡೆ ಇದಾರೋ ಇಲ್ಲವೋ ಅನ್ನೋ ಸಂದೇಹ ಕೂಡ ನಮಗೆ ಹುಟ್ಟುತ್ತಾ ಇದೆ ಇಲ್ಲಿ ಇಲ್ಲಿ ನಿಂತವ್ರಿಗೆ ಗೊತ್ತಾಗುತ್ತೆ ಬರೀ ರುಂಡುಗಳು ಮಾತ್ರ ಕಾಣ್ತದೆ ಮುಂದೆ ಒಂದು ದಿವಸ ಯಾರಿಗಾದರೂ ಜನ ಸೇರದೇ ಇರತಕ್ಕಂಥವ್ರು ಯಾರಾದರೂ ಬಂದರೆ ಈ ಸ್ಯಾರಿ ಹೌಸ್ಗಳು ಮುಂದೆ ರುಂಡುಗಳು ಇರ್ತಾವೆ ನೋಡ್ರಿ ಬರೀ ಅಂಥದನ್ನು ಫಿಕ್ಸ್ ಮಾಡಿದ್ರು ಕೂಡ ಓ ಆಡಿಟೋರಿಯಂ ತುಂಬಿದೆ ಅಂತ ಅವ್ರು ಸಂತೋಷ ಪಡ್ತಾರೆ ಆದರೂ ತಮಾಷೆ ಹೇಳಿದೆ ಅದ್ಭುತವಾಗಿರ್ತಕ್ಕಂಥ ಆಡಿಟೋರಿಯಂ ಇಲ್ಲಿ ಮಾತಾಡೋದಕ್ಕೆ ಕಲಾವಿದರು ಭಾಷಣಕಾರರು ಪುಣ್ಯ ಮಾಡಿರಬೇಕು ಬಟ್ ಇದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡಿರೋದಕ್ಕೆ ಅನಂತ ಧನ್ಯವಾದಗಳು ಇಲ್ಲಿ ಸಿಬ್ಬಂದಿಗೆ ನಾನು ಹೇಳ್ತೇನೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಅನ್ನೋ ಅಂತ ನಾನು ಅಂದಾಗ ಇಲ್ಲ ಆಗಲೇ ಯಾರೊಬ್ಬರು ಜ್ಞಾಪಿಸಿಲ್ಲ ಸರ್ ಎರಡನೇ ಸಾರಿ ಬಂದಿದ್ದೀರಿ ಒಂದು ಸಾರಿ ಬಂದಿದ್ದಿರಿ ಅಂತ ಭಾಳ ಸಂತೋಷ ಆಯಿತು ಇಂಥ ಆಡಿಟೋರಿಯಂಗಳಲ್ಲಿ ಏನು ಮಾತಾಡಬೇಕು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಭಾಗದ ವಿದ್ಯಾರ್ಥಿಗಳು ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಹೌದಾ ಯಾಕಂದ್ರೆ ನಮ್ಮ ಕೆಲವು ಧನಿಗಳು ಇಲ್ಲಿ ಕಂಡು ಬಂದವು ರೀ ಆಗಲೇ ನನಗೆ ಹಾಂ ಈಗ ನೋಡ್ರಿ ಉತ್ತರ ಕರ್ನಾಟಕದ ಎಷ್ಟು ಜನ ಇದ್ದೀರಿ ಕೈ ಹತ್ರಿ ಬೆಂಗಳೂರು ಮೈಸೂರು ನೋಡ್ರಿ ಯಾವುದೇ ಶಬ್ದ ಮಾಡಿದ್ರೆ ಬರೇ ನಾ ಕೈ ಎತ್ತಂದೆ ಅವ್ರು ಬರೇ ಕೈ ಎತ್ತಿದ್ರು ಶಬ್ದ ಮಾಡ್ಕೊಂತ ಕೈ ಎತ್ತರಿ ಅಂದ್ರೆ ಉತ್ತರ ಕರ್ನಾಟಕದವ್ರು ಎತ್ತಬೇಕು ಅವಾಗ ಕರ್ನಾಟಕಕ್ಕೆ ಗೊತ್ತಾಗ್ತದೆ ಕೈ ಮಾಡಿದ್ರೂ ಶಬ್ದ ಉಂಟಾಗ್ತದೆ ಅಂತ ಇಷ್ಟು ವೆರೈಟಿಗಳನ್ನು ನಾವು ಮನುಷ್ಯನ ಅಂಗಚೇಷ್ಟೆಗಳಲ್ಲಿ ಗಮನಿಸ್ಬೇಕು ಸ್ನೇಹಿತರೆ ಅದಕ್ಕೆ ಸಾಹಿತ್ಯದ ಅಧ್ಯಯನ ಬಹಳ ಮುಖ್ಯ ಹಾಗೆ ಅಧ್ಯಯನ ಮಾಡಿದ್ದನ್ನು ನಿಮ್ಮ ಮುಂದೆ ಒಪ್ಪಿಸೋದಿದೆಯಲ್ಲ ಅದಂತೂ ಇನ್ನೂ ನಮ್ಮ ಪರಮಭಾಗ್ಯದ ಕೆಲಸ ಅಂತ ಹೇಳ್ತಾ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ವಾರ್ಷಿಕೋತ್ಸವದ ಅಭ್ಯುದಯ ಅನ್ನೋ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸಿ ನಾರಾಯಣಸ್ವಾಮಿಯವರೇ ಜಿ ರಮೇಶ್ ಅವರೇ ಬಸವೇಗೌಡ ಅವರೇ ಎಚ್ ಸಿ ಪ್ರಕಾಶ್ ಅವರೇ ಎಸ್ ವಿ ಸುರೇಶ್ ಅವರೇ ಎನ್ ಬಿ ಪ್ರಕಾಶ್ ಅವರೇ ಹಾಗೂ ನನ್ನ ಸಹ ಉದ್ಯೋಗಿ ಬಸವರಾಜ್ ಮಹಾಮನಿಯವರೇ ಭಾಳ ಅಪರೂಪದ ಕಾರ್ಯಕ್ರಮ ಗಮನ ಇಟ್ಟು ಕೇಳ್ರಿ ಎಲ್ಲ ಕಡೆ ಮಾತಾಡುವಂತ ಇಲ್ಲಿ ಮಾತಾಡೋ ಹಾಗಿಲ್ಲ ಯಾಕಂದರೆ ಕರ್ನಾಟಕದಲ್ಲಿ ನಾವು ಇದುವರೆಗೂ 3,500 ಕಾರ್ಯಕ್ರಮ ಕೊಟ್ಟಿವಿ ಎಲ್ಲ ಕಾರ್ಯಕ್ರಮದ್ದು ಒಂದು ಅರ್ಧ ಅಂತ ವೈಶಿಷ್ಟ್ಯ ಆಡಿಯನ್ಸು ಕೂಡ ಹಾಗಾವೆ ಅಷ್ಟೇ ಬೇರೆ ಬೇರೆಯೇ ಇರ್ತಾರೆ ಇವತ್ತಿನ ಇಲ್ಲಿ ಆಡಿಯನ್ಸ್ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥವ್ರು ನನಗೆ ರಮೇಶ್ ಅವರ ಒಂದು ಅನುಭವದ ವಿಶಾಲತೆಯನ್ನು ಕಂಡು ಭಾಳ ಆಶ್ಚರ್ಯ ಆಯಿತು ಅವರು ಎಷ್ಟು ಜಾಬ್ಗಳನ್ನು ಮಾಡಿ ಬಂದ ನಮಗೆ ಒಂದೇ ಒಂದು ಎಸ್ ಡಿ ಸಿ ಪೋಸ್ಟ್ ಸಹಿತ ಸಿಗಲಿಲ್ಲ ಸರ್ ನಮಗೆ ಹಾಂ ಎಂತೆಂಥ ದೊಡ್ಡ ಪೋಸ್ಟ್ನಾಗಿದ್ದು ಬಂದಾರ ಅವರು ನಾವು ಎಸ್ ಡಿ ಸಿ ಪರೀಕ್ಷೆನ 10 ಸಲ ಫೇಲ್ ಆಗಿದ್ವಿ ನಾವು ಹೀಗಾಗಿ ಎಫ್ ಡಿ ಸಿಗೆ ಹೋಗಲೇ ಇಲ್ಲ ಸೊ ಹಾಗೆ ಎಲ್ಲ ಅಧಪತ್ತನಕ್ಕೆ ಕೇಳಿದವರು ಇವತ್ತು ಬೇರೊಬ್ಬರಿಗೆ ಹೇಳಂಗಾದ್ವಿಲ್ಲ ಇದೇ ಸೃಷ್ಟಿಯ ವಿಚಿತ್ರ ಬಹುಶಃ ನಾವು ಪಟ್ಟಷ್ಟು ಕಷ್ಟನ ಎಲ್ಲಿಯೂ ಪಡಲಿಲ್ಲ ಅಪ್ಪಟ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನಾವು ಇಂಗ್ಲೀಷ್ ಬರ್ತಿರಲಿಲ್ಲ ಲೆಕ್ಕ ತಲೆಗೆ ಹತ್ತಿರಲಿಲ್ಲ ಹಿಂದಿ ನಮ್ಮದಲ್ಲ ಅಂತೊಂದು ಅನ್ನೋ ಭಾವನೆ ಹಾಂ ಹೀಗೆಲ್ಲ ಅನೇಕ ನಮ್ಮವೇ ಆದಂಥ ಒಂದು ಸೈಡ್ ಎಫೆಕ್ಟ್ಸ್ ಇದ್ದವು ನಮಗೆ ನಮ್ಮ ಜೀವನ ಆಗುತ್ತೆ ಅಂತ ಕೂಡ ನಾವು ಭಾವಿಸಿದವರಲ್ಲ ಕೃಷಿ ಮಾಡಬೇಕು ಅಂದರೆ ಕಸುವಿಲ್ಲ ಮೈಯಲ್ಲಿ ಶಕ್ತಿ ಇಲ್ಲ ಮೈಯಲ್ಲಿ ಶಕ್ತಿ ಇದ್ದರೂ ಸ್ವಂತ ಜಮೀನಿಲ್ಲ ಬೇರೆಯವ್ರ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ನಮ್ಮನ್ನು ಇಟ್ಕೋತಿರಲಿಲ್ಲ ನೋಡಿದ ತಕ್ಷಣ ಹೀಗಾಗಿ ಏನಪ್ಪ ನಮ್ಮ ಜೀವನ ಅಂತ ಬರೀ ನಮಗೊಂದೇ ಅಲ್ಲ ನಮ್ಮ ತಂದೆ ತಾಯಿಗಳಿಗೆ ದೊಡ್ಡ ತಲೆನೋವಾಗಿತ್ತು ಹಾಗಾದಾಗ ನನ್ನನ್ನು ಕೈ ಹಿಡಿದಿದ್ದು ಕನ್ನಡ ಸಾಹಿತ್ಯ ಸ್ನೇಹಿತರೆ ಯಾವ ಕೆಲಸಕ್ಕೂ ಬರೆದವ್ ನೀನು ಅಂತ ಬಯಸಿಕೊಂಡಾಗ ನಾವು ಗುಡ್ಡ ಬೆಟ್ಟ ಗುಡ್ಡಗಳಲ್ಲಿ ಹೊಲಗದ್ದೆಗಳಲ್ಲಿ ತೋಟಗಳಲ್ಲಿ ಹೋಗಿ ಬೀಚಿಯವ್ರ ಕಾದಂಬರಿ ಓದೋದಕ್ಕೆ ಶುರು ಮಾಡಿದೆ
ಅವನು ಓದಿದ ಮೇಲೆ ಇವನು ಇನ್ನೊಬ್ಬರಿಗೆ ಹೇಳಬೇಕು ಅನ್ನುವಂಥ ತುಡಿತ ಅವತ್ತಿಂದ ಇವತ್ತಿನವರೆಗೂ ಶುರುವಾಗಿದೆ. ಅದು ಮುಗಿದಿಲ್ಲ. ಬಹುಶಃ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಲೆ. ಅಭಿನಯ, ಹಾಡು ಇವೆಲ್ಲ ಭೀಮಸೇನ್ ಜೋಶಿ ಅವರು ಏನು ಓದಿದ್ದಾರೆ ಅಂತ ಯಾರೂ ಕೇಳಲ್ಲ. ಎಲ್ಲರೂ ಅವ್ರು ಸಂಗೀತ ಕೇಳ್ತಾರೆ. ರಾಜ್ಕುಮಾರ್ ಅವರು ಏನು ಡಿಗ್ರಿ ತೊಗೊಂಡ್ರ ಅಂತ ನೋಡಲ್ಲ. ಎಲ್ಲರೂ ಅವ್ರ ಸಿನಿಮಾಗಳನ್ನ ನೋಡ್ತೀವಿ. ಹಾಗೆ ಭಾಷಣಕಾರರು ಏನು ಹೇಳ್ತಾರೆ, ಹಾಸ್ಯ ಭಾಷಣಕಾರರು ಅವ್ರ ಜೀವನದಲ್ಲಿ ಉಂಟಾಗಿರ್ತಕ್ಕಂಥ ಹಾಸ್ಯ ಯಾವುದು ಅಂತ ಹೇಳ್ತೀವಿ. ನೀವೆಲ್ಲ ಕೃಷಿ ವಿದ್ಯಾರ್ಥಿಗಳು, ಭಾಳ ಸಂತೋಷ. ನೀವು ಮುಂದೆ ಹೊಲದಲ್ಲಿ ಕೆಲಸ ಮಾಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಮಾಡ್ತೀರಾ ಹೊಲ ಗದ್ದೆಗಳಲ್ಲಿ? ಓಕೆ, ಒಂದು ಸಾರಿ ಯಾವಾಗಾದರೂ ಕರೀರಿ, ನಿಮ್ಮನ್ನು ಆವಾಗ ಹೆಂಗೆ ಇರ್ತೀರಿ ಅಂತ ನೋಡೋಣ. ಕೆಲವು ಕೃಷಿ ಪದ್ಧತಿ ಅಥವಾ ನಾನು ಹೇಳುವಂಥ ಸಿದ್ಧಲಿಂಗನ ಜೋಗಗಳ ಉದಾಹರಣೆ ಏನು ಅಂದರೆ, ಶಾಲೆಯಿಂದ ಮೇಷ್ಟ್ರು ಮನೆಗೆ ಹೋಗ್ತಿದ್ರು. ಅಲ್ಲೆಲ್ಲ ತೋಟ ಹುಣಸೆ ಮರದ ಹುಣಸೆ ತೋಪಿನಲ್ಲಿ ಹಾದು ಹೋಗ್ತು. ಹುಣಸೆ ಮರದ ತೋಪ್ನಾಗ ಏನಿರ್ತಾವೆ ಹೆಚ್ಚಾಗಿ? ಹಾಂ ನೋಡಿ, ಯಾ ನೋಡಿ ಏನಪ್ಪ ಎಂದಾರ, ಸುಮ್ಮ ಸುಮ್ಮನೆ ಅಂತಾರೆ. ಇಲ್ಲೇ ಕೃಷಿ ತಜ್ಞರೆಲ್ಲ ಇದ್ದಾರೆ. ಹುಣಸೆ ಮರಕ್ಕೂ ದೆವ್ವಕ್ಕೂ ಏನು ಸಂಬಂಧ ಅಂತ ಅವ್ರು ಹೇಳಿದ್ರೆ ಸಾಕು, ನಾನು ಸಂಬಂಧ ಇಲ್ಲ ಸರ್. ಸುಮ್ಮ ಸುಮ್ಮನೆ ಹುಣಸೆ ಮರದಲ್ಲಿ ದೆವ್ವ ಇರ್ತಾಳೆ, ಮನೆಯಲ್ಲಿ ಅತ್ತೆ ಇರ್ತಾಳೆ, ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ, ಇಂಥವೆಲ್ಲ ಗಾದಿ ಮಾತುಗಳು ಮಾಡಬಾರ್ದು. ಅದಕ್ಕೆ ಹುಣಸೆ ಮರ ಒಬ್ಬ ಯಾರೋ ವಿದ್ಯಾರ್ಥಿ ಏರಿದ್ದ ಮೇಷ್ಟ್ರು ನೋಡ್ಬಿಟ್ರು, ಏ ಇದು ತೋಟಕ್ಕೆ ಸಂಬಂಧಪಟ್ಟಂಥ ಶಾಲೆಗೆ ಸಂಬಂಧಪಟ್ಟಂಥ ತೋಟನ ಇದು, ಅಲ್ಲಿ ಹುಣಸೆ ಮರದ ಮೇಲೆ ಕೂತು ಏನು ಮಾಡ್ತಾ ಇದೀಯಾ ಅಂದರು. ಸೇಬು ತಿಂತಾ ಇದ್ದೀನಿ ಸರ್ ಅಂದ. ಮೇಷ್ಟ್ರಿಗೆ ತಲೆ ಕೊಟ್ಟದ್ದು ಬಡ್ಡಿ ಮಗನೆ, ಹುಣಸೆ ಮರದಲ್ಲಿ ಕೂತು ಯಾರಾದರೂ ಸೇಬು ತಿಂದಿರ್ತಾರೆ? ಹೌದು ಸರ್, ತಿನ್ನೋಕ್ಕೆ ಸಾಧ್ಯ. ಯಾಕೆ? ಸೇಬು ನಾನು ಅಂಗಡಿಯಿಂದ ತಂದಿದ್ದೀನಿ. ಹೌದಾ? ಯಾವ ಮರದ ಮೇಲೆ ಆದರೂ ಕೂತ್ಕೊಂಡು ತಿನ್ಬೋದು ಅದನ್ನು. ಹಾಂ, ಸೇ ಹುಣಸೆ ಮರದಲ್ಲಿ ಹುಣಸೆ ಹಣ್ಣೆ ತಿನ್ನಬೇಕು ಅಂತ ಇಲ್ಲ ಅಂತ. ಹಳ್ಳಿಗಳಲ್ಲಿ ಈ ಥರದ ಗಾದೆಗಳನ್ನು ಅಥವಾ ಹಾಸ್ಯಗಳನ್ನ ಸಲೀಸಾಗಿ ಹೇಳ್ತಾರೆ. ಹಾಗೆ ನಾನು ಬಾಟ್ನಿ ಪ್ರೊಫೆಸರ್ಗಳ ಬಗ್ಗೆ ಒಂದೇ ಒಂದು ಜೋಕ್ ಅದು ಇದೆ ನನ್ನ ಹತ್ರ, ಭಾಳ ಚೆನ್ನಾಗಿದೆ. ಒಬ್ಬ ಬಾಟ್ನಿ ಪ್ರೊಫೆಸರ್ ಇಲ್ಲೇನಾದರೂ ಇದ್ದಾರ ಮತ್ತೆ ಇದ್ದಾರ? ಅವರು ಎಲ್ಲವನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಿದ್ರಂತೆ. ಬನ್ನಿಮ್ಮ ಬನ್ನಿ ನೋಡಿ, ಇದು ಈ ಸಸ್ಯ, ಇದು ಒಸಿಮಮ್ ಸ್ಯಾಂಕ್ಟಮ್, ಇದು ಆ ಥರ ಈ ಥರ ನಿಮ್ಮ ಶಬ್ದಗಳು ಇರ್ತಾವಲ್ಲ, ಇದೆಲ್ಲ ಹೇಳ್ತಾ ಹೇಳ್ತಾ ಹೋದ್ರಂತೆ. ಹುಡುಗಿ ಆಶ್ಚರ್ಯ ಆಗಿಬಿಡ್ತಂತೆ. ಅಲ್ಲ ಮೇಷ್ಟ್ರೆ, ನೀವೆಲ್ಲ ಸಸ್ಯಗಳನ್ನು ಗುರುತಿಸಿ ಹೇಳ್ತಾ ಇದ್ರೆ ನಮಗೆ, ನಿಮಗೂ ತಿಳಿದೇ ಇರೋವಂಥ ಸಸ್ಯಗಳು ಯಾವುದಾದ್ರೂ ಇದೆಯಾ ಸರ್? ಓ ಇದೆಯಮ್ಮ. ಮತ್ತು ನೀವು ಅದನ್ನ ಹೇಗೆ ಗುರುತಿಸ್ತೀರಾ? ಗುರುಸಲ್ಲ, ತುಳ್ಕೊಂಡು ಹೋಗಿಬಿಡ್ತೀನಿ. ಅದು ನನಗೆ ಗೊತ್ತಿರೋದನ್ನು ಮಾತ್ರ ತೋರಿಸ್ತೀನಿ, ಗೊತ್ತಿಲ್ಲದೆ ಇರೋದನ್ನು ತುಳ್ಕೊಂಡು ಹೋಗಿಬಿಡ್ತೀನಿ ಅಷ್ಟೇ. ಇದು ಸ್ನೇಹಿತರೆ ಜಾಣತನ, ರಸಿಕತೆ, ವಿಚಕ್ಷಣತೆ, ಚಾಣಾಕ್ಷತೆ ಅನ್ನ ಅಂತ ಕರೀತಾರೆ. ನಾವು ಕಲಿತ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಮಾತುಗಾರಿಕೆ ಬೇಕು. ಬೇರೆಯವರು ಕಲಿತದ್ದನ್ನು ಹೇಳೋದಕ್ಕೂ ಕೂಡ ಮಾತುಗಾರಿಕೆ ಬೇಕು. ಅದಕ್ಕೆ ನಮಗೆ ನೀವು ಯಾವ್ಯಾವ ಜನಾಂಗದಲ್ಲಿ ಹುಟ್ಟಿರ್ತಿರೋ, ಯಾವ ಪ್ರಾದೇಶಿಕ ಪರಿಸರದಲ್ಲಿ ಹುಟ್ಟಿರ್ತಿರೋ ಆ ಭಾಷೆಯನ್ನು ಅತ್ಯಂತ ಗೌರವಿಸಬೇಕು. ನಾವೆಲ್ಲ ಕನ್ನಡವನ್ನು ಗೌರವಿಸಬೇಕು, ಕನ್ನಡದಲ್ಲೇ ಮಾತಾಡಬೇಕು. ನಾವು ಪರಿಚಯ ಭಾಷಣ ಮಾಡ್ತೆ, ಇವರೆಲ್ಲ 11 ದೇಶಗಳ ಸುತ್ತ ಅಂತೆಲ್ಲ ಲಿಸ್ಟ್ ಹೇಳಿದರು. ನಾವಲ್ಲಿ ಯಾರೂ ಇಂಗ್ಲೀಷ್ನಲ್ಲಿ ಮಾತಾಡಿಲ್ಲ, ಯಾಕಂದ್ರೆ ನಮ್ಮನ್ನು ಕರೆಸಿದವರು ಇಂಗ್ಲೀಷ್ನಲ್ಲ, ಇಲ್ಲಿಯ ಕನ್ನಡಿಗರೇ ಅಮೇರಿಕಾದಲ್ಲಿ ಕೆಲಸ ಮಾಡೋರು ನಮ್ಮನ್ನು ಕರೆಸಿದರು. ಹೀಗಾಗಿ ನಾವು ಎಲ್ಲ ಕಡೆಗಳಲ್ಲಿ ಕನ್ನಡವನ್ನೇ ಮಾತಾಡಿದ್ವಿ. ಇಂಗ್ಲೀಷ್ ಬರೋರ ಜೊತೆ ಕರ್ಕೊಂಡು ಇಡೀ ಸಿಟಿಗಳನ್ನೆಲ್ಲ ಅಡ್ಡಾಡ್ತಿದ್ವಿ, ಅವರು ನಮಗೆ ಹೆಲ್ಪ್ ಮಾಡ್ತಿದ್ರು. ಕನ್ನಡದಲ್ಲೇ ಯಾಕೆ ಮಾತಾಡಿದ್ವಿ ನಾವು ಅಂದರೆ, ಯಾವನು ಮಾತೃಭಾಷೆಯಲ್ಲಿ ಪ್ರಭುತ್ವವನ್ನು ಸಾಧಿಸ್ತಾನೋ ಅವನು ಎಲ್ಲ ಭಾಷೆಗಳಲ್ಲೂ ಗುರುತಿಸಲ್ಪಡ್ತಾನೆ. ಎಲ್ಲ ಇಷ್ಟಿಷ್ಟು ಬಂದರೆ ಅದು ಚೌಚೌ ಬಾತು, ಅದರಲ್ಲಿ ಏನಿದೆ ಅಂತ ಹೇಳೋಕ್ಕಾಗಲ್ಲ. ಒಂದು ಭಾಷೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ಬೇಕು ನಾವು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಓದೋ ಹವ್ಯಾಸ ನಂದು ವಿಪರೀತ. ಮೊದಲಿಂದ ಇವತ್ತಿನವರೆಗೂ ಕಣ್ಣಿನ ಪಾಯಿಂಟ್ ಪ್ರತಿ ವರ್ಷ ಏರ್ತಾ ಇರುತ್ತೆ ನಂದು. ಕನ್ನಡಕ ಚೇಂಜ್ ಆಗ್ತಾ ಇರ್ತದೆ, ಆದರೆ ನನಗಾಗಿರ್ತಕ್ಕಂಥ ಅನುಭವ, ನನಗೆ ಜನರಿಂದ ಸಿಕ್ಕಿರ್ತಕ್ಕಂಥ ಗೌರವ, ಅದೆಲ್ಲ ನಾನು ಪ್ರಾಣೇಶನಿ ಸಿಗ್ಗದು ಅಂತ ಭಾವಿಸೋದಿಲ್ಲ, ಕನ್ನಡ ಭಾಷೆಗೆ ಸಿಕ್ಕಿದ್ದು ಅಂತಲೇ ಭಾವಿಸ್ತೀನಿ. ನಿಮಗೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ, ನಿಮ್ಮ ಈ ಕಾಯಕದಲ್ಲಿ, ನಿಮ್ಮ ವಿದ್ಯೆಯಲ್ಲಿ ಆ ಗೌರವ ನಿಮ್ಗೆ ಸಿಗಬೇಕು ಅಂತ ಹೇಳ್ತಾ, ಹುಟ್ಟಿದರೆ ಕನ್ನಡ ನಾಡಲ್ಲಿ, ಹಾ ಹುಟ್ಟದೇ ಇದ್ರೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟದಿದ್ರೆ ಕನ್ನಡದಲ್ಲಾದರೂ ಸೆಟ್ಲ್ ಆಗಬೇಕು. ಇಲ್ಲಿ ಸೆಟ್ಲ್ ಆಗಿದ್ದಾರಲ್ಲ ಭಾಳಷ್ಟು ಜನ, ಅಯ್ಯೋ ಪ್ರಭಾಷಕರು ಕರ್ನಾಟಕದಲ್ಲಿ ತುಂಬ ಇದ್ದಾರೆ ಅಂದ್ರೆ, ಅವ್ರು ಸೆಟ್ಲ್ ಆಗಿದ್ದಾರೆ. ಇಲ್ಲಿ ಭಾಷೆ ಬರ್ದಿದ್ರೆ ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಭಾಷೆ ಬರೋ ಕನ್ನಡಿಗರು ಬೇರೆ ಕಡೆ ಹೋಗ್ತೀರಿ. ಹೌದಾ? ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಇಲ್ಲಾಂದರೆ ಕನ್ನಡ ನಾಡಲ್ಲೇ ಸೆಟ್ಲ್ ಆಗಬೇಕು. ನೋಡಿ ಹೇಗಿದೆ ಸಾಹಿತ್ಯ. ಹಾಗೆ ಈ ಚುಟುಕು ಸಾಹಿತ್ಯಕ್ಕೆ ನಾವು ಬಂದ್ವಿ ಅಂದರೆ, ಚುಟುಕು ಸಾಹಿತ್ಯದಲ್ಲಿ ಭಾಳ ಚೆನ್ನಾಗಿ ಡುಂಡಿರಾಜ್ ಇರ್ಬೋದು, ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಇರ್ಬೋದು, ಅದ್ಭುತವಾದಂಥ ಬರೀತಾರೆ. ಎಷ್ಟು ಚೆನ್ನಾಗಿ ನನ್ನ ಭಾಷಣಕ್ಕೆ ನನಗೆ, ನಾನು ಮಹಾಮನಿನ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಿರ್ತೀನಿ ನಾನು ಕಾರ್ಯಕ್ರಮಕ್ಕೆ ಡೇಟು ಗೀಟು ಬೇಕಾದಾಗ ಮಹಾಮನಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾನೆ ಅವ್ರನ್ನ. ಒಬ್ಬರಿಗೆ ನಾನೇ ನಾನು ಅವ್ನು ಇಲ್ಲದಾಗ ನಾನೇ ಫೋನ್ ಆಯ್ತು, ಆಯ್ತಪ್ಪ ಬರ್ತೀನಿ ಅಂತಂದು ಒಪ್ಪಿಬಿಟ್ಟೆ.
ಅವನಿದ್ರೆ ವ್ಯವಹಾರ ಮಾತಾಡ್ತಾನೆ. ಐಡಿಯಾ ಬಂತಲ್ಲ ನಿಮಗೆ ಎಷ್ಟು ಕೊಡಬೇಕು ಏನು ಅಂತಲ್ಲ. ಹೀಗಾಗಿ ನಾನು ಆತನಿಗೆ ಹಸ್ತೀನಿ ಅವ್ರನ್ನ. ಈ ಮಾಮನಿ ಜೊತೆ ಮಾಡಿದವ್ರು ಇಲ್ಲಿ ಯಾರಾದರೂ ಇದಿರಲ್ಲ, ನಿಮ್ಮ ಜೊತೆ ಮಾತಾಡಿದಾರೆ ಮಾಮನಿಯವ್ರು, ಹಾ ಅದು ವ್ಯವಹಾರ ಮುಗಿದಿರ್ತವೆ, ನನಗೆ ಬರೋ ಇದಿಲ್ಲ, ನನಗೆ ವ್ಯವಹಾರ ಮಾತಾಡೋಕ್ಕೆ ಬರಲ್ಲ, ನಾನೇನು ಭಾಷಣ ಮಾಡೋಣಷ್ಟೇ. ನೀನು ಭಾಷಣ ಕೇಸರಿ ಅಂತ ನನಗೆ ಬಿರುದು ಬಂದಿದೆ, ಭಾಷಣ ಕೇಸರಿ. ಆದರೆ ಮಹಾಮನಿ ಬಂದಮೇಲೆ ಹೇಳಿದ, ಸರ್ ನಿಮಗೆ ವ್ಯವಹಾರ ಮಾತಾಡೋಕ್ಕೆ ಬರಲ್ಲ, ನೀವು ಭಾಷಣಕ್ಕೇ ಸರಿ. ಹಾಂ, ನಾನು ಯಾರಾದರೂ ಏನು ಕೊಡ್ಬೇಕು ಸರ್ ಅಂದಾಗ, ಸುಮಾರು ಒಂದು 20 ವರ್ಷಗಳ ಕಾಲ ಹಿಂಗೆ ಮಾಡೀನಿ, ಈಗ ಒಂದು 10 ವರ್ಷದಿಂದ ಸ್ವಲ್ಪ ಹಣ ಕಾಣ್ತಿದ್ದೀನಿ, ಏನಪ್ಪ ಏನು ಕೊಡ್ಬೇಕು ಸರ್ ನಿಮಗೆ, ಅಯ್ಯೋ ಏನಾದರೂ ಕೊಡಿ ಸರ್ ಹಿಂಗಂದ್ಬಿಡ್ತಿದ್ದೆ. ಆಯಿತು ಆಯಿತು ಬನ್ನಿ ಹಾಗಾದ್ರೆ ಅಂತ ಅವರು ಖುಷಿಯಾಗಿಬಿಡ್ತಿದ್ರು. ಒಂದು 10-20 ವರ್ಷ ಹಿಂಗೆ ಆಯಿತು. ಒಂದು ಕಡೆ ನಾನು ಪರಿಚಯ ಮಾಡಿದಾಗ, ಪರಿಚಯ ಭಾಷಣ ಕರೆಯೋದು ಭಾಳ ಚೆನ್ನಾಗಿ ಮಾಡ್ತೀವಿ ಆ ಹುಡುಗಿ, ಅನಂತ ಧನ್ಯವಾದಗಳು. ಏನು ಭಾಷಣ ಮಾಡಿಬಿಟ್ಟ ಬಡಿ ಮಗ ಅವನಂದರೆ, ನಾನು ಹೋಗಿ ಕರೆದಾಗ ಪ್ರಾಣೇಶ್ವರು ಕುಳಿತಿದ್ದರು ಕುರ್ಚಿಯಲ್ಲಿ. ಖುಷಿಯಾಯ್ತು ನನಗೆ, ಅಮ್ಮ ನನ್ನ ಪರಿಚಯ ಹೀಗೂ ಮಾಡ್ಬೋದ. ಹಾಂ, ನಾನು ಕರೆಯಲು ಹೋದಾಗ ಪ್ರಾಣೇಶ್ವರು ಕೂತಿದ್ದರು ಕುರ್ಚಿಯಲ್ಲಿ, ಒಪ್ಪಿ ಕಾರ್ಯಕ್ರಮಕ್ಕೆ ಬಂದೇ ಬಿಟ್ಟರು ತಮ್ಮ ಸ್ವಂತ ಖರ್ಚಿನಲ್ಲಿ ಅಂದ. ಅಲ್ಲಿಗೆ ನನಗೆ ಬಸ್ ಚಾರ್ಜು ಗಿಟ್ಟಲ್ಲ ಅಂತ ನನಗೆ ಖಾತ್ರಿ ಆಗೋಯ್ತು. ಇದು ಕನ್ನಡ ಭಾಷೆಯಲ್ಲಿ ಕೆಲವರು ತೋರಿಸುವಂಥ ಚಾಣಾಕ್ಷತನ ಸ್ನೇಹಿತರೆ. ಅದಕ್ಕೆ ಭಾಷೆಯಲ್ಲೂ ಕೂಡ ನೀವು ಹಾಸ್ಯವನ್ನು ಮಾಡ್ಬೋದು. ಜೀವನದ ಘಟನೆಗಳನ್ನ ಆಗಲೇ ಮಾತಾಡ್ತಾ ಅನೇಕ ಜನ ಹೇಳಿದ್ರು. ನಮ್ಮ ರಮೇಶ್ ಸರ್ ಹೇಳಿದರು, ಅವರು ತಮ್ಮ ಜೀವನದ ಘಟನೆಗಳನ್ನ ಹೇಳ್ತಾರೆ. ಹೌದು, ನಮ್ಮ ಜೀವನದ ಇನ್ಯಾರ್ದೋ ಹಾಸ್ಯವನ್ನು ನಾವು ಹೇಳೋದಕ್ಕಿಂತ ನಮ್ಮ ಜೀವನದಲ್ಲಾಗಿರ್ತಕ್ಕಂಥ ಪೇಚಿನ ಪ್ರಸಂಗಗಳೇ ನಮ್ಮನ್ನು ಹೆಚ್ಚು. ಮದುವೆ ಹಾಗಾಯಿತು ಅಂದಾಗ ನೀವು ಬೇರೆಯವ್ರ ಮದುವೆ ಆದದ್ದು ಹೇಳ್ತೀರಾ, ನಿಮ್ಮ ಮದುವೆ ಆದದ್ದನ್ನು ಹೇಳ್ತೀರಿ. ಇದು ಹಾಗೇನೆ, ನಮ್ಮ ಅನುಭವಗಳೇ ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆದರೂ ಆಗಬೇಕು, ಬೈಗಳಾದರೂ ಆಗಬೇಕು, ಈ ಥರ ಬಾಳಬಾರ್ದು ಅಂತಾದರೂ ಆಗಬೇಕು, ಬಾಳಬೇಕು ಅಂತಾದರೂ ಆಗಬೇಕು. ಹಾಗೆ ಕನ್ನಡ ಭಾಷೆ, ನೀವೆಲ್ಲ ಕನ್ನಡ ಮಾತಾಡ್ತೀರಿ, ಕನ್ನಡ ಅಂದ ತಕ್ಷಣ ಚಪ್ಪಾಳೆ ಹೊಡಿತೀರಿ, ಅದು ಸಂತೋಷ. ಹೊರಗಡೆ ಕೂಡ ಆದಷ್ಟು ಕನ್ನಡದಲ್ಲೇ ಮಾತಾಡಿ. ಕೆಲವು ನಿಮಗೆಲ್ಲ ಗೊತ್ತಿರ್ತದೆ, ಕೃಷಿ ವಿದ್ಯಾರ್ಥಿಗಳು ಹೂಕೋಸು, ಮತ್ತೇನು ಎಲೆಕೋಸು, ಮತ್ತು ಗಡ್ಡೆಕೋಸು, ನವಿಲ್ಕೋಸು, ಸುವರ್ಣ ಕೋಸು, ಇವಕ್ಕೆಲ್ಲ ಅಂತಾರೆ. ಹಾಗೆ ಒಂದಿಷ್ಟು ಕೋಸುಗಳ ಹೆಸರು ಹೇಳು ಅಂದಾಗ ಒಂದು ಹೇಳಿದಂತೆ ಹೂಕೋಸು, ಗಡ್ಡೆಕೋಸು, ನವಿಲ್ಕೋಸು, ಗ್ಲುಕೋಸು ಸರ್, ಅಲ್ಲೂ ಕೋಸು ಬರ್ತದೆ. ಹಾಗಂತ ಗ್ಲುಕೋಸು ಸಸ್ಯಗಳಲ್ಲಿ ಬರೋದಿಲ್ಲ. ಹಾಗೆ ಹೆಸರುಗಳು ಹೇಳಿ ಸರ್, ಹೆಣ್ಮಕ್ಕಳು ಒಳ್ಳೆಯ ಹೆಸರು ಹೇಳಿ. ನೀಲಾಂಬರಿ, ಶ್ವೇತಾಂಬರಿ, ಕನಕಾಂಬರಿ, ಶಾಕಾಂಬರಿ, ಕೋತಂಬರಿ ಅಂತ ಕೋತಂಬರಿನ ನೀಲಾಂಬರಿ, ಶ್ವೇತಾಂಬರಿ, ದಿಗಂಬರಿ, ಕೊನೆಗೆ ಅವನು ಹೇಳ್ದ ಕೋಸಂಬರಿ ಅಂತಿಟ್ರೆ ಆಗ ಸಾ ಅದು ಬರಲ್ಲ. ಒಂದಿಷ್ಟು ಹೆಸರು ಹೇಳಪ್ಪ ಅಂದರೆ ಎಲ್ಲ ಟಕ್ 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 ಅಂತ ಹೇಳಿಬಿಡ್ತಾರೆ. ಸ್ನೇಹಿತರೆ, ಕನ್ನಡ ಭಾಷೆ ಮಾತೃಭಾಷೆ ಅಂದ ಮಾತ್ರಕ್ಕೆ ನಾವೇನಾದರೂ ಹೇಳಿಬಿಡ್ಬೋದು ಅಂತ ತಿಳ್ಕೊಬಿಡಿ ನೀವು. ಅದಕ್ಕೂ ಕೂಡ ವಿವೇಚನೆ ಬೇಕು ಭಾಷೆನ. ಹೇಗೆ ಬೇಕಾದ್ರೆ ಮಾತೃಭಾಷೆ ಹೇಗೆ ಬೇಕಾದ್ರೂ ಮಾತಾಡ್ಬೋದು ಅಂತಲ್ಲ, ಅದರಲ್ಲೂ ಕೂಡ ಒಂದು ಗತ್ತು ಘನತೆಯನ್ನು ಕಾಪಾಡಿಕೊಂಡು ಮಾತಾಡುವಂಥದ್ದು. ಜಿ ಪಿ ರಾಜರತ್ನ ಹೇಳಿ ನಿಮಗೆಲ್ಲ ಗೊತ್ತಿದೆ, ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ಅಂದರು ಅವರು. ಏನಂತ ಹೇಳಿದರು, ನರಕಕ್ಕೆ ಇಳಿಸಿ, ಯಾರಿಗಾದ್ರೂ ಗೊತ್ತಾ, ನರಕಕ್ಕೆ ಇಳಿಸಿ, ನಾಲ್ಗೆ ಸೀಳಿಸಿ, ಬಾಯಿ ಹೊಲ್ದಾಕಿದ್ರೂನುವೆ, ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸನ್ನು ನೀನು ಕಾರಣ ಅಂದರು ಅವರು. ಆವಾಗ ಸಿದ್ಧಲಿಂಗ ಎದ್ದು ನಿಂತೇಳ್ದ, ನಾನೂ ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ಸರ್. ಹೌದಾ, ನೆಗಡಿ ಆದಾಗ ಹೌದಾ. ಅವರ ಮಾತುಗಳನ್ನೇ ತಗೊಂಡು ನಾವು ಹಾಸ್ಯವನ್ನು ಪೋಣಿಸ್ತಾ ಬೆಳೆಸ್ತಾ ಹೋಗ್ತೀವಿ. ಸ್ನೇಹಿತರೆ, ನನ್ನ ಪರಿಚಯ ನಿಮ್ಮ ಕಡೆ ಭಾಗದವ್ರು ಮಾಡ್ತೀರಿ, ನಮ್ಮ ಭಾಗದಲ್ಲಿ ಶಬ್ದ ಸಂಗ್ರಹ ಭಾಳ ಕಡಿಮೆ. ನಾವು ಇಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗಿದ್ವಿ ಮೆಜೆಸ್ಟಿಕ್ಕಲ್ಲಿ, ಅಲ್ಲಿ ಗಲ್ಲೆ ಅಂತೀವಲ್ಲ ನಾವು, ಕ್ಯಾಶ್ ಕೌಂಟ್ರು, ಯಜಮಾನರು ಕೂತಿದ್ರು, ಅವ್ರ ಮುಂದೇ ಬೋರ್ಡು ವರದರಾಜ್ ಬಾಣಾವರ ಅಂತ. ಅಯ್ಯೋ, ಹೆಸರು ಬರೆದಿಟ್ಕೊಂಡಿದ್ದಾರೆ ಬ್ಯಾಂಕ್ ಗೀಂಕ್ ಥರ ಅಂಥೇಳಿ. ನಮಸ್ಕಾರ ವರದರಾಜ್ ಬಾಣಾವರೇ ಅಂದೆ ನಾನು. ನನ್ನ ಹೆಸರು ವರದರಾಜ್ ಅಲ್ಲ ಅಲ್ವಾ, ಮತ್ತೆ ಮುಂದೆ ಬೋರ್ಡ್ ಇದೆ, ನಿಮ್ದು ಬಾಣಾವರ ಅಲ್ವಾ? ಇಲ್ಲ, ನಂದು ಊರು ಬಾಣಾವರ ಅಲ್ಲ, ನನ್ನ ಹೆಸರು ವರದರಾಜನೂ ಅಲ್ಲ, ನನ್ನ ಹೆಸರು ಬಾಣಾವರನೂ ಅಲ್ಲ, ಮತ್ತು ಇದೇನು ಮುಂದೆ ವರದರಾಜ್ ಬಾಣಾವರ? ಅಯ್ಯೋ, ಇದನ್ನು ತಮಿಳು ಪೇಂಟರ್ ಬರೆದಿದ್ದಾನೆ ಸರ್, ಅದು ವರದರಾಜ್ ಬಾಣಾವರಲ್ಲ, ವಾರದ ರಜೆ ಭಾನುವಾರ. ಎಲ್ಲಿ ವಾರದ ರಜೆ ಭಾನುವಾರ, ಎಲ್ಲಿ ವರದರಾಜ್ ಬಾಣಾವರ? ನೋಡಿ, ಕೆಲವು ಶಬ್ದಗಳು ತಪ್ಪಾಗಿ ಬರೆದರೂ ಕೂಡ ಕನ್ನಡದಲ್ಲಿ ಅದನ್ನು ಅದ್ಭುತವಾಗಿ ಮಾತಾಡ್ತೀವಿ ನಾವು. ಇದು ನಮ್ಮ ಕಡೆ ಹೇಳೋ ಜೇಕು. ಆಗಲೇ ಭಾಳ ಚೆನ್ನಾಗಿ ನಾನು ಪರಿಚಯ ಮಾಡಿಕೊಟ್ರು, ಒಂದೂ ತಪ್ಪಿಲ್ಲದೆ. ಕೆಲವು ಕಡೆ ಹಕ್ ಅನ್ನಲ್ಲ, ಬೆಂಗಳೂರಲ್ಲಿ ತುಂಬ ಸಾರಿ ತಿದ್ದಿದ್ದೀನಿ ನಾನು. ಟಿ ವಿಗಳೆಲ್ಲ ಮೊದಲು ಹ ಅಂತಿದ್ದಿಲ್ಲ, ಅ ಅಂತಿದ್ರು. ಹಿಂದು, ಇವತ್ತು,
ಹೀಗೆಲ್ಲ ಮಾತಾಡೋರು ಹೌದಾ? ಅದು ಇಂದು ಇವತ್ತು ಅದು ಹಿಂದೂ ಹುಗಾದಿ ಹಬ್ಬ ನೋಡಿ. ಹಿಂದೂ ಅಂದರೆ ಬ್ಯಾಕ್ ಸೈಡು, ಹಿಂದೂ ಹುಗಾದಿ, ಹುಗಾದಿ ಅಂದರೆ ಹುಗಿಯೋದು ಅಂತ. ಹಾಂ, ಉಗಾದಿ ಅಂದರೆ ಕರೆಕ್ಟ್, ಉಗಾದಿ ಅಂದರೆ ಅದು ಹುಗಿಬೇಕು ಅಂತ. ಹಿಂದೂ ಹುಗಾದಿ ಹಬ್ಬ ಹಬ್ಬಗಳು ಬಂದುವೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗೋ ಇಗ್ಗು. ಭಾರತೀಯ ಹೆಣ್ಣು ಮಕ್ಕಳು ಆದರ ಆತಿಥ್ಯಕ್ಕೆ ಹೆಸರುವಾಸಿ. ಹಾ, ಇದಕ್ಕೆ ಸಿಕ್ಕಾಪಟ್ಟೆ ಹೋಗಿದ್ರು ಅವಾಗ ಪೇಪರ್ನಲ್ಲೆಲ್ಲ. ಆಮೇಲೆ ಹ ಬರೋರನ್ನೇ ತಗೊಳ್ಳೋದು ಶುರು ಮಾಡಿದ್ರು. ಪ್ರಾರಂಭದ ದಿನಗಳಲ್ಲಿ ನನಗೂ ಇದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ನಾನೊಂದು ಯಾವುದೋ ಕಾಲೇಜ್ಗೆ ಹೋಗಿದ್ದೀನಿ, ನಮ್ಮ ಕನ್ನಡ ಸೆಕ್ರೆಟರಿ ನಿಮ್ಮ ಪರಿಚಯ ಮಾಡ್ತಾನೆ ಸರ್ ಅಂತ. ಅವ್ನು ನೋಡಿದೆ, ಬಾರಪ್ಪ ಏನು ನನ್ನ ಸಿದ್ಧಲಿಂಗ ಸರ್ ಅಂತ. ಅಯ್ಯೋ, ನಾನು ಜೋಕಿನ ಪುರುಷ ನೀನು. ಹಾಂ ಸರ್, ನಿಮ್ಮ ಪರಿಚಯ ಭಾಷಣ ಮಾಡೋಕ್ಕೆ ನನಗೆ ಹೇಳಿದ್ದಾರೆ, ನಿಮ್ಮ ಪರಿಚಯ ಇದ್ರು ಕೂಡ. ಅವಾಗಿನ್ನೂ ನಾನು ಪ್ರೊಫೈಲು ಬಯೋಡಾಟಾ ಎಲ್ಲ ಪ್ರಿಂಟ್ ಮಾಡಿಸಿರಲಿಲ್ಲ, ಇದಾದಮೇಲೆ ಮಾಡಿಸ್ತೀನಿ ನಾನು ತಲೆ ಕೆಟ್ಟು. ಸರ್ ನಾನು ಬರ್ಕೊಳ್ತೀನಿ, ನೀವು ಹೇಳಿ ಸರ್, ನಮ್ಮಲ್ಲಿ ಒಂದು ಫಾರ್ಮ್ ಇದೆ ಸರ್ ಅಂತ ಶುರು ಮಾಡಿದೆ. ಆ ಹೇಳಿ ಸರ್, ನಿಮ್ಮ ಹೆಸರು ಸರ್? ಹಾಂ, ಗಂಗಾವತಿ ಪ್ರಣೇಶ್. ಓ, ಥ್ಯಾಂಕ್ ಯು ಸರ್. ಸರ್ ಊರು ಸರ್? ಗಂಗಾವತಿ ಮುಂದೆ ಇದೆ. ಓ, ಗಂಗಾವತಿ ಸರ್. ಸರ್ ನಿಮ್ಮ ಜನನ ಸರ್? 8/9/61. ಓ, ಥ್ಯಾಂಕ್ ಯು ಸರ್. ಸರ್ ಮರಣ ಸರ್? ನನಗೆ ಆಶ್ಚರ್ಯವಾಗಿದೆ, ಮರಣ ಯಾವಾಗ ಹೆಂಗೆ ಹೇಳಿ ನಾನು? ಏನದು ಫಾರ್ಮ್ ಅಂತ ನೋಡಿ ಪ್ರಿನ್ಸಿಪಾಲ್ರನ್ನ ಕೇಳಿದೆ. ಸರ್ ಇಲ್ಲಿ ನಾವು ಇಂದಿರಾ ಗಾಂಧಿ ಪುಣ್ಯತಿಥಿ, ರಾಜೀವ್ ಗಾಂಧಿ ಪುಣ್ಯತಿಥಿ, ಅವ್ರ ಜಯಂತಿ, ಗಾಂಧಿ ಜಯಂತಿ ಇತ್ಯಾದಿ ಎಲ್ಲ ಮಾಡ್ತೀವಿ ಸರ್, ಅವಾಗ ಬೇಕಾಗತ್ತೆ ಅಂತ ಮಾಡಿಸಿಟ್ಟಿರ್ತೀವಿ ಸರ್. ಖಾಲಿ ಫಾರ್ಮ್ಯಾಟ್ ಮಾಡಿಸಿಟ್ಟಿದಾರು, ಮುಂದೆ ತುಂಬಿಕೊಳ್ಳೋದು ನಮ್ಮ ಕೆಲಸ. ಕೂತ್ಬಿಟ್ಟ ಹೇಳಿ ಸರ್ ಮರಣ ಸರ್? ಕಳ್ಳನ ಮಗನೆ ಎದುರುಗಡೆ ಕೂತೀನಿ, ಇನ್ನೂ ಆಗಿಲ್ಲ ಅಂತ ಬರ್ಕೋ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್, ಇನ್ನೂ ಆಗಿಲ್ಲ. ಎಸ್ ಸರ್, ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ? 1,500. ಎಷ್ಟೆಷ್ಟು ಊರು? ಓ, ಇಷ್ಟು. ಎಷ್ಟು ದೇಶ? ಕೊನೆಗೆ ಬಂತು ನೋಡಿ ಸರ್. ನಿಮ್ಮ ಹವ್ಯಾಸ ಏನು ಸರ್ ಅಂದ ಮಗನೇ. ಹವ್ಯಾಸ ಅದು ಹ ಹ ಹ ಹ ಅನ್ನಬೇಕು ಹವ್ಯಾಸ. ನನಗೆ ತಬಲಾ ಮತ್ತು ಕೊಳಲು ಬಾರಿಸೋ ಹವ್ಯಾಸ ಇದೆ. ನೀನು ಹವ್ಯಾಸ ಅನ್ನೋ ಹಾಗಿದ್ರೆ ಹೇಳು ಸರ್. ನನಗೆ ಓಕೆ ಅ ಅನ್ನಕ್ಕೆ ಬರಲ್ಲ ಸರ್, ಬಿಟ್ಟುಬಿಡು, ಹಾಳಾಗಿ ಹೋಗಲಿ, ನಾನು ಕಲಿತದ್ದು ನಾಶ ಆಯಿತು ಅಂತ ತಿಳ್ಕೊತೀನಿ, ಇದನ್ನು ಬೊಗಳಬಾಡ ಅಂದೆ. ಏನು ಸರ್ ಇಷ್ಟೆಲ್ಲ ಮಾತಾಡೋದಲ್ಲದೆ ಕೊಳಲು ತಬಲಾ ಬೇರೆ ಬಾರಿಸ್ತೀರಾ? ನಾ ಹೇಳಬೇಕು ಸರ್ ಇದನ್ನು. ಸರ್ ಒಂದು ಐಡಿಯಾ, ಚಟ ಅನ್ನಲ ಸರ್ ಅಂದ. ಓ, ಕಳ್ಳನ ಮಗನೇ ಅನ್ನಬಾರ್ದು. ಹ್ಞೂ ಸರ್, ಅದು ಕನ್ನಡ ಪದ ಅಲ್ಲ. ಕನ್ನಡ ಪದ ಆದರೂ ಅದನ್ನು ಬಳಸೋ ಶಬ್ದ ಬೇರೆ ಇದೆ, ಬೇರೆ ಅದಕ್ಕೆ ಬಳಸ್ಬೇಕು. ಅದನ್ನು ಬೀಡಿ, ಸಿಗರೇಟು, ಗುಟ್ಟಕ ಇತ್ಯಾದಿಗೆ ಚಟ ಅಂತ ಬಳಸ್ಬೇಕಪ್ಪ. ಇದಕ್ಕೆ ಹವ್ಯಾಸನೇ ಅನ್ನಬೇಕು. ಅನ್ನೋಷ್ಟೇ ಪ್ರಾಣೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಕರೆದ್ಬಿಟ್ರು. ನನಗೆ ಅವ್ನಿಗೆ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಇವನಂದ ಸರ್ ನಾನು ಕನ್ನಡದವನು, ಕನ್ನಡ ಓದಿದ್ದೀನಿ, ಶಬ್ದ ಸಂಗ್ರಹ ಇದೆ, ನಾನು ನೆಕ್ಸ್ಟ್ MA ಕನ್ನಡ ಮಾಡೋನಿದ್ದೀನಿ ಸರ್, ಸರಿಯಾದ ಶಬ್ದ ಹಾಕಿ ಹೇಳ್ತೀನಿ, ನೀವು ಧೈರ್ಯವಾಗಿ ವೇದಿಕೆಗೆ ಹೋಗಿ ಸರ್ ಅಂತ ಟುಕು 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 ಅನ್ನೋದಕ್ಕೆ ಶುರು ಮಾಡಿದ್ವಿ. ಬಂದು ಕೂತೆ ಸರ್, ಇಡೀ 2,000 ಜನ ಅವತ್ತು ನನ್ನ ಭಾಷಣಕ್ಕಾದಿದ್ರೆ ನಾನು ಇವನು ಭಾಷಣಕ್ಕಾದ ಕೂತು. ಏನು ಬೊಗಳ್ತಾನ ಅವನು? ಹಾಂ, ಏನು ಗೆಟಪ್ಪೇ ಚೇಂಜ್ ಮಾಡ್ಕೊಂಬಂದ್ಬಿಟ್ಟ? ನಂತರ ಜಾಕೆಟು ವಾಚ್ಕೊಂಡಿದ್ದಾನೆ, ಕನ್ನಡಕ್ಕೆ ಬರದೇ ಇದ್ರು ಕನ್ನಡ ಕಟ್ಕೊಂಬಂದಾನೆ, ಕೈಗೆಲ್ಲ ಉಂಗುರ ಹಾಕಿದ್ದಾನೆ. ಬಂದು ನಿಂತ್ಕೊಂಡು ನಮಸ್ಕಾರ, ನಾನು ಹಿಂಗೆ ನೋಡಿದೆ ಅಂದ ನನಗೆ. ಅಂದರೆ ಏನು, ಬಿ ಕೇರ್ಫುಲ್ ಅನ್ನೋ ಅಥವಾ ಗಾಬರಿ ಆಗಬೇಡನ್ನೋ ಗೊತ್ತಿಲ್ಲ ನನಗೆ. ಶುರು ಮಾಡಿದೆ ಸರ್. ಪ್ರಾಣೇಶ್ ಅವರು ಇವತ್ತು ನಮ್ಮ ವಿಶೇಷ ಅತಿಥಿ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮ ಪುಣ್ಯ ಹಾಗೂ ಪಾಪ. ಇವರ ಪರಿಚಯ ಮಾಡಿಕೊಡಬೇಕಾದದ್ದು ನನ್ನ ಧರ್ಮ ಮತ್ತು ಕರ್ಮ. ಹಿಂಗೆ ಜಂಟಿ ಪದ ಶುರು ಮಾಡಿಬಿಟ್ಟಿನಿ ಇಲ್ಲೇ. ಇವರ ಪೂರ್ಣ ಹೆಸರು ಗಂಗಾವತಿ ಪ್ರಾಣೇಶ್. ಇವರ ಜನನ ಗಂಗಾವತಿಯಲ್ಲೇ 8/9/61. ಮರಣ ಇನ್ನೂ ಆಗಿಲ್ಲ. ಇವರ ತಂದೆ ಇಂಥವರು, ಇವರ ತಾಯಿ ಇಂಥವರು. ಇವರು ಕರ್ನಾಟಕದ ಇಷ್ಟು ಊರುಗಳನ್ನ ಸುತ್ತಿದ್ದಾರೆ, ಇಷ್ಟು ಭಾಷಣಗಳನ್ನ ಮಾಡಿದ್ದಾರೆ, ಬೀಚ್ ಇವರ ಮೆಚ್ಚಿನ ಸಾಹಿತಿ. ಇಷ್ಟೆಲ್ಲ ಹೇಳಿದ, ನನ್ನ ಕಡೆ ನೋಡಿದೆ. ಬಂತು ಅಲ್ಲಿ ಮೇನು, ಇಷ್ಟು ಮಾತಾಡೋದು ಅಲ್ಲದೆ ಇವರಿಗೆ ಕೊಳಲು ಮತ್ತು ತಬಲ ಬಾರಿಸೋ ತಿಂಡಿ ಇದೆ ಅಂದ್ಬಿಟ್ಟು. ಸತ್ಯಪನ ನನ್ನ, ನಂದೇ ತಪ್ಪು. ಹೌದಾ, ನನ್ನನ್ನೇ ತಪ್ಪಿತಸ್ಥ ಮಾಡ್ದ ಬಡ್ಡಿ ಮಗ ಅವನು. ನನಗನ್ನಿಸ್ತು ಎಂಥ ಬೇಷಿ ಚಟ ಅಂತಿ ನಂದಿದ್ದ, ನಾನು ಅದನ್ನೇ ಅನ್ನು ಅಂತ ಹೇಳಲಿಲ್ವಲ್ಲ ಇವನಿಗೆ. ಹಾಂ, ಕನ್ನಡದಲ್ಲಿ ಹವ್ಯಾಸ ಅನ್ನೋ ಶಬ್ದಕ್ಕೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಇಂಥ ಶಬ್ದ ಅದಾವ್ರಿ. ವೇದಿಕೆ ಮೇಲೆ ಬಳಸೋವ್ಯಾವೋ ಬಳಸಲಾರ್ದು ಯಾವು ಅಂತ ನಾವು ನಿರ್ಧಾರ ಮಾಡಬೇಕು ಅದನ್ನು. ಅದಕ್ಕೆ ಸ್ನೇಹಿತರೆ, ನಮ್ಮ ಪ್ರಾಂತೀಯ ಬೆಂಗಳೂರಿಗೆ ಬಂದರೆ ಎಲ್ಲರೂ ಬೆಂಗಳೂರೇ ಮಾತಾಡ್ತಿರ್ತಾರೆ ನೋಡಿದ್ರ. ಹಾಂ,
ಓ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ, ನಮ್ಮಲ್ಲಿ ಎಲ್ಲಿ ಹೊಂಟಪ್ಪ ಅಂತಾರೆ, ಇಲ್ಲಿ ಬಂದಾಗ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾರೆ. ಹಾಂ, ಮಗು ಟಾಯ್ಲೆಟ್ ಮಾಡಿತ್ತು, ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿದ್ದೀನಿ, ಇಲ್ಲ ಎಷ್ಟು ಅಪ್ರಯತ್ನವಾಗಿ ಮಾತಾಡ್ತಿರ್ತಾರೆ ಅಂದರೆ ನಮ್ಮ ಜನ ಕೇಳಿರಮ್ಮ ತಾಯಿ ನೀನು ಯಾವ ಭಾಷೆಯಲ್ಲಿ ಬರ್ತಾ ಆ ಭಾಷೆಯಲ್ಲಿ ಮಾತಾಡಮ್ಮ ಅನ್ಬೇಕು, ನಾವು ಹಾಗೆ ಮಾತಾಡ್ತೀವಿ. ಹೌದಾ? ಬೆಂಗಳೂರು ಬಸ್ ನೋಡಿ ಬಂದರೆ ಕೆಲವರು ಈ ಥರ ಮಾತಾಡ್ತಿರ್ತಾರೆ ರೀ ನಮ್ಮ ಕಡೆ. ಹೌದಾ? ಅದಕ್ಕೆ ನಾನು ಈ ಭಾಗದಲ್ಲಿ ಗುರುತಿಸಿಕೊಂಡದ್ದು ನನ್ನ ಪ್ರಾಂತೀಯ ಉತ್ತರ ಕರ್ನಾಟಕ ಭಾಷೆಯನ್ನು ಆಡೋದಕ್ಕೆ. ಸ್ನೇಹಿತರೆ, ನಿಮ್ಮ ಭಾಷೆಯನ್ನು ನೀವು ಆಡಿ. ಹಾಂ, ನಾನು ಈ ವಿಷಯಕ್ಕೆ ಮೆಚ್ಚೋದು ನಮ್ಮ ಮಂಗಳೂರು ಜನರನ್ನು, ಉಡುಪಿ ಮಂಗಳೂರು ಜನರು ಇಲ್ಲಿದ್ದಾರೆ ಎಷ್ಟೋ ಜನ ವೇದಿಕೆ ಮೇಲೆ ಅನ್ನಿಸ್ತಾರೆ. ಮಂಗಳೂರು ಉಡುಪಿ ಜನ ನೋಡಿ, ಅವರೆಲ್ಲೋದ್ರು ಹಾಗೆ ಉಂಟ ಮಾರಾಯರೆ ಹಾಗೆ ಆಯ್ತು ಅದೇ ಮಾತಾಡ್ತಾರೆ ಅವರು. ಹೌದಾ? ಎಷ್ಟು ಚೆನ್ನಾಗಿರ್ತಾರೆ ಕೇಳಕ್ಕೆ. ನೋಡಿದ ತಕ್ಷಣ ನೀವು ಉಡುಪಿ ಕಡೆಯವರ ಮಂಗಳೂರು ಕಡೆಯವ್ರ ಅಂತ ನಾವು ಕೇಳಿಬಿಡ್ತೀವಿ. ನಮ್ಮನ್ನು ನೋಡಿ ಕೇಳಿದ್ರೆ ನಮ್ಮ ಆಕಾರ ನೋಡಿ ಉತ್ತರ ಕರ್ನಾಟಕ, ಯಾಕಂದ್ರೆ ಹೆಂಗೆ ಬೇಕಂಗಿರ್ತೀವಿ ನಾವು. ಒಂದೇ ಜೊತೆ ಬಟ್ಟೆ ಮೇಲೆ ಬೆಂಗಳೂರಾಗ 15 ದಿನ ಇರೋರು ಇದ್ದಾರೆ. ಹ್ಞೂ, ಹಾಂ, ಬೆಂಗಳೂರವ್ರು ಈಗೀಗ ನಮ್ಮ ಮಾತಿಗೆ ನಗೋದಕ್ಕತ್ತಾರ ರೀ. ಒಟ್ಟು ಮೊದಲು ನಗ್ತಿದ್ದಿಲ್ಲ, ಅಯ್ಯಮ್ಮ ಎಂತೆಂಥ ಶಬ್ದ ಮಾತಾಡ್ತಾರೆ ಅವ್ರು, ಮೈ ಗಾಡ್ ಅಂತಿದ್ರು. ಈಗ ಮೈ ಗಾಡ್ ಅದನ್ನು ಹೇಳಿ ಸಾರ್ ಅಂತಾರೆ, ರಿವರ್ಸ್. ಹೌದಾ? ಎಲ್ಲರೂ ನಗಿಸಿರಿ. ಈ ಮಂಗಳೂರು ಉಡುಪಿ ಕಡೆ ಜನರು ಭಾಳ ಕಷ್ಟ, ಅದರಲ್ಲೂ ಹೊನ್ನಾವರ ಕುಮಟ ಅಂಕೋಲಕ್ಕೆ ಹೋದ್ರಂತೂ ಭಗವಂತ ದಾರಿಯಲ್ಲಿ ನಮ್ಮನ್ನು ಒಯ್ದು ಬಿಡಪ್ಪ ಅಂತ ಬೇಡ್ಕೊಂತಿರ್ತೀವಿ. ಹಾಂ, ಒಟ್ಟು ನಗಂಗಿಲ್ಲರಿ. ಮಂಗಳೂರು ನೀವು ನೋಡಿರ್ಬೋದು, TMFI ಆಡಿಟೋರಿಯಂ ಅದ್ಭುತ, ಇದೇ ಥರ ಇದೆ ಸರ್ ಅದು, ಭಾಳ ಅದ್ಭುತ. ಇದಕ್ಕಿಂತ ಕೆಪಾಸಿಟಿ ಜಾಸ್ತಿ ಅನ್ನೋಂತ ಭಾವಿಸ್ತೀನಿ ನಾನು. ನಯನ ಮನೋಹರ, ಇದು ಇದರಂಗೆ ಸೇಮ್ ನಯನ ಮನೋಹರ. ಅಲ್ಲಿ ಮಾತಾಡೋದು ನಮ್ಮ ಭಾಗ್ಯ ಅಂತ ತಿಳ್ಕೊಳ್ತಾರೆ ಕಲಾವಿದರು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆಡಿಟೋರಿಯಂ ಮಂಗಳೂರು TMFI. ಅಲ್ಲಿ ಮಾತಾಡಬೇಕು ಜೀವನದಲ್ಲಿ ಒಂದು ಸಾರಿ ಅನ್ನೋದು ಎಲ್ಲ ಕಲಾವಿದರ ಕನಸು. ನನಗೂ ಒಂದು ಸಾರಿ ಕನಸಾಯಿತು, ಕರೆಸೇ ಬಿಟ್ರು ಸಾರ್, ಜನ ಕೂತಿದ್ದಾರೆ, ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂ ಥರ. ಫಸ್ಟು ನರಸಿಂಹ ಜೋಶಿ ಮಿಮಿಕ್ರಿ ಮಾಡಿದರು, ನಗಲಿಲ್ಲ. ಮಹಾಮನಿ ಮಾಡಿದ್ರು, ನಗಲಿಲ್ಲ. ಇವನಂದರು, ಗುರುಗಳೇ ಇನ್ನು ನಿಮ್ದ, ನಾನಂದೇ ನೀವಿಬ್ಬರು ವಧಿಸಿಕೊಂಡಿಲ್ಲ, ನಾ ವಧಿಸಿಕೊಂತೀನಪ್ಪ ಅಂದ. ಪಕ್ಕದಲ್ಲಿ ಮೋಹನ್ ಆಳ್ವ, ಇನ್ನೇನು ಮಾತಾಡಬೇಕು, ಹೋಗ್ತಿ ನೋಡ್ತೀನಿ ಎಲ್ಲ. ನಾನು ಪ್ರಾರಂಭದ ಏನು ಬಿಟ್ಟಿದ್ದೆ ಬಾಂಬ್ ಎಲ್ಲ ಬಿಟ್ಟೆ, ಒಂದಕ್ಕೂ ನಗಲಿಲ್ಲ. ಅವ್ರ ಮೂಗಿನ ಮೇಲೆ ನೊಣ ಕೂತಿದೆ ಹಿಂಗೆ ಅನ್ವಲ್ರು ಸರ್ ಅವರು. ಅಷ್ಟಕ್ಕಾದ್ರೆ ಸಮಾಧಾನ ಮಾಡಿದ್ರೆ ಚಪ್ಪಾಳೆ ಇಲ್ಲ ಇಷ್ಟೇ. ಚಪ್ಪಾಳೆ ತೊಟ್ಟದ ಗೊತ್ತಾ ಯಾರಿಗೆ ಕೇಳಬೇಕು? ನೀರು ಕುಡಿಯೋ ನೆಪ ಮಾಡಿ ಬಂದು ನನ್ನ ಪಕ್ಕದಲ್ಲಿ ಮೋಹನ್ ಆಳ್ವ ಕೂತಿದ್ರು. ಏನು ಸರ್ ನಿಮ್ಮ ಜನ ನಗ್ತಾನೇ ಇಲ್ಲ, ನಮ್ಮ ಕಷ್ಟ. ಅಯ್ಯೋ ನೀವು ಮಾತಾಡಿ, ಅಯ್ಯೋ ತುಂಬ ಗೌರವ ಇದೆ ನೋಡಿ, ಆಡಿಟೋರಿಯಂ ಫುಲ್ ಇದೆ, ಫುಲ್ ಐತಿ, ತಗೊಂಡು ಏನು ಮಾಡಲಿ, ನಮಗೆ ನಗಬೇಕ್ರಿ, ಚಪ್ಪಾಳೆ ತಟ್ಟಬೇಕು. ಇಲ್ಲ ನಮ್ಮ ಜನ ಹಾಗೆಲ್ಲ ನಗಾಡೋದಿಲ್ಲ. ಯಾಕೆ? ನೀವು ನಮ್ಮ ಮಾನ್ಯ ಅತಿಥಿ ಅಲ್ವೋ, ನಿಮ್ಮ ನಮ್ಮ ಮಾತಿಗೆ ನಗುವುದಾ? ಎಂಥ ಗೌರವ, ನೀವು ನಮ್ಮ ಮಾನ್ಯ ಅತಿಥಿಗಳು, ನಿಮ್ಮ ಮಾತಿಗೆ ನಕ್ಕರೆ ಅಪಮಾನ ಅಲ್ವೋ? ತಂದೆ ಅಪಮಾನ ಆಗಿ ನನ್ನ ಬಲಾತ್ಕಾರ ಮಾಡಿದರೂ ಚಿಂತಿಲ್ಲ, ನಗು ಅಂತ ಹೇಳೋರು. ಹಾಂ, ನಗು ಅಂತ ಹೇಳಪ್ಪ ತಂದೆ. ಅದು ಕೈ ನಗಲಿಲ್ಲ ಸರ್. ಸರ್ ರಿಯಾಕ್ಷನ್ ಇಲ್ಲದೆ ಮಾತಾಡೋಕ್ಕಾಗಲ್ಲ ಮೋಹನ್ ಆಳ್ವರೇ ಅಂತ ನಾನು. ಸಾರ್ ಕೂತಿದ್ದಾರೆ, ಅದನ್ನು ನೋಡ್ಕೊಳ್ಳಿ ನೀವು, ಕೂತಿದಾರಲ್ವೋ, ಅದೇ ನಿಮಗೆ ಅವ್ರು ಕೊಟ್ಟ ಗೌರವ. ಅಲ್ಲಿ ಜನ ಕೂತರು ಅಂದರೆ ಫುಲ್ ಆ ಆಡಿಟೋರಿಯಂ ಅಂದರೆ ಅದು ಅವರು ಕಲಾವಿದರಿಗೆ ಕೊಡುವಂಥ ಗೌರವ, ಎದ್ದೋಗಲ್ಲ. ಹೆಂಗೆ ಅನಲೈಸ್ ಮಾಡ್ತೀರ? ಹಾಂ, ನಮಗೆ ಚಪ್ಪಾಳೆ ಬಂದರೆ ನೀರು ಕುಡಿತೀವೋ ಆ ಕಡೆ ಈ ಕಡೆ ನೋಡ್ತೀವಿ, ಏನೋ ನಮ್ಮ ನಮ್ಮ ಚಟುವಟಿಕೆಗಳು ಮಾಡ್ಕೊಂಡು ಭಾಷಣ ಮಾಡ್ತಿರ್ತೀವಿ. ಹಿಂಗೆ ಸ್ಟಿಫಾಗಿ ಕೂತ್ಕೊಂಡು ಮಿಲ್ಟ್ರಿ ಥರ ಕೂತು ಕೇಳಿದರೆ ಕಷ್ಟ. ಅಂತೂ ಏನೋ ಮಾಡಿ ದೀಡ್ ತಾಸಿನಲ್ಲಿ 3 ಜನ ಒದರಿ ಮಾತಾಡೋದು, ಒದರಿ ಕೈ ಮುಗದೆ ಇನ್ನೇನು ಕೆಳಗೆ ಇಳಿಬೇಕು. ಒಬ್ಬ ಎದ್ದು ಬಂದ ಸರ್, ಒಂದು ತುಂಡು ಒಂದು ಮುಂಡು, ಎಲೆಡಿಗೆ ಹಾಕ್ಕೊಂಡು ಬಾಯಲ್ಲಿ ಹಲ್ಲಲ್ಲಿ ಹೋಗಿ ಎರಡೇ ಎರಡು ಹಲ್ಲು ಉಳಿದಿದೆ. ಬಂದು ನಿಂತ, ಏನಂತಂದ್ರೆ ನಿಮ್ಮದು ಬರೀ ಮಾತಾಯಿತು, ಆಟ ಯಾವಾಗ ಅಂದ. ಯಾವ ಆಟ ಆಡ್ಬೇಕಲ್ಲ ನಾವು, ನಿನ್ನ ಮುಂದೆ ಪಲ್ಟಿ ಹೊಡೆಯೋದು ನೇಣ ಹಾಕೋಣದೊಂದು ಉಳ್ದೊಂದು. ಇದು ಪ್ರಾರಂಭದ ದಿನಗಳಲ್ಲಿ ಆದಂಥದ್ದು. ಈಗ ಮಂಗಳೂರು ಉಡುಪಿ ಜನ ಕೂಡ ನಮ್ಮ ಮಾತಿಗೆ ನಗ್ತಿರೋದು ನಿಜಕ್ಕೂ ಅದು ನಮ್ಮ ಕರ್ನಾಟಕದ ಭಾಷೆಗೆ ಸಂದ ಗೌರವ, ಉತ್ತರ ಕರ್ನಾಟಕದ ಭಾಷೆಗೆ ಸಂದ ಗೌರವ. ಅಲ್ಲೂ ಅದ್ಭುತವಾದಂಥ ಭಾಷಣಕಾರರಿದ್ದಾರೆ, ಮಂಗಳೂರು ಕೊಂಕಣಿ ಭಾಷೆಯಲ್ಲಿ ಹೇಳ್ತಕ್ಕಂಥ ಹಾಸ್ಯ ಭಾಷಣಕಾರರಿದ್ದಾರೆ. ಯಕ್ಷಗಾನದಲ್ಲಿ ಅವ್ರದ್ದು ಅದ್ಭುತವಾದಂಥ ಹಾಸ್ಯ ಇರುತ್ತೆ. ನಾನು ಎಲ್ಲ ಪ್ರಾಂತದ ಭಾಷೆಗಳನ್ನ ಕೇಳ್ತೀನಿ, ಹಿಂದಿ ತೆಲುಗು ನಮ್ಮ ಭಾಗ ಭಾಷೆ ನಿಮಗೆಲ್ಲ ಗೊತ್ತು, ತೆಲುಗಿನಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಹಾಸ್ಯ ಇರ್ತದೆ. ಹೌದಾ ಸ್ನೇಹಿತರೆ? ಕೇವಲ ಹಾಸ್ಯ ಮಾತ್ರ ಅಲ್ಲ, ಇವತ್ತು ನಮ್ಮ ಮೆಸೇಜ್ಗಳಲ್ಲಿ ಬರತಕ್ಕಂಥ
ಹಾಸ್ಯ ಜೊತೆ ಜೊತೆಗೆ ಸಂದೇಶಗಳು ಕೂಡ ಎಷ್ಟು ಅದ್ಭುತವಾಗಿರ್ತಕ್ಕಂಥ. ನೀವ್ಯಾರೋ ಡಾಕ್ಟರ್ ಆಗೋರಲ್ಲ, ಡಾಕ್ಟ್ರೇಟ್ ಆಗ್ತೀರಿ, ಡಾಕ್ಟರ್ ಆಗೋರಲ್ಲ. ಇತ್ತೀಚೆಗೆ ಒಂದು ಡಾಕ್ಟರ್ ಜೋಕು ತುಂಬ ಫೇಮಸ್. ಅದು ಇಲ್ಲಿ ಯಾರಾದ್ರೂ ಡಾಕ್ಟರ್ ಇದ್ದೀರಾ? ಅಲ್ಲ, ನಾನು ಡಾಕ್ಟ್ರೇಟ್ನವರಲ್ಲ, ನೋಡೋ ಡಾಕ್ಟ್ರು, ರೋಗ ನೋಡೋ ಡಾಕ್ಟ್ರು. ಇಲ್ಲ, ಡಾಕ್ಟ್ರ್ಗಳ ಬಗ್ಗೆ ಭಾಳ ಈ ಜೋಕು ಎಷ್ಟು ಅಂದರೆ ಅದು ಎಷ್ಟು ವೈರಲ್ ಆಗಿದೆ ಅಂದರೆ ದಿನಕ್ಕೆ 2 ಲಕ್ಷ 3 ಲಕ್ಷ ಓಡ್ತಾ ಇದೆ ಅದು ಯೂಟ್ಯೂಬ್ಗಳಲ್ಲಿ. ಏನು ಅಂದರೆ, ಡಾಕ್ಟ್ರ್ ಹತ್ರ ನಾವು ಬರ್ತೀವಿ, ನೋಡ್ತಾರೆ, ಆದರೆ ಅವ್ರು ಬರೆದಿರೋ ಪ್ರಿಸ್ಕ್ರಿಪ್ಷನ್ ನಮ್ಗೆ ಅರ್ಥನೇ ಆಗಲ್ಲ. ಹೌದಾ? ಬ್ರಹ್ಮಲಿಪಿ ಅದು, ಯಾರಿಗೂ ತಿಳಿಯಲ್ರಿ ಅದು. ಅದು ತಿಳಿಯೋದು ಒಬ್ಬನಿಗೆ, ಮೆಡಿಕಲ್ ಶಾಪ್ನವನಿಗೆ. ಎಂಥ ವಿನಾಭಾವ ಸಂಬಂಧ ಅವರಿಬ್ಬರ ಮಧ್ಯೆ. ಹಾಂ, ಹಾಗೆ ಒಬ್ಬ ರೈತನಿಗೆ ಅವ್ರು ಔಷಧ ಬರೆದುಕೊಟ್ರು, ಟ್ಯಾಬ್ಲೆಟ್ಸ್ ಎಲ್ಲ ಅವ್ನು ತೊಗೊಂಡು ಹೋದ, ಸಾಯಂಕಾಲ ಬಂದು ತೋರಿಸಿದ. ಸರ್, ಈ ಮೇಲೆ ಫಸ್ಟ್ ಪೇಜ್ಗೆ ಏನು ಬರೆದಿರಿ, ಇವು 3 ಸಿಕ್ಕವ್ರಿ, ಹಿಂದಿನೂ ಒಂದು 2 ಸಿಗಲೇ ಇಲ್ಲರಿ ಅಂದವ. ಡಾಕ್ಟ್ರ್ ಹಣ್ಣೇನೆ ಪಡ್ಕೊಂಡು, ಏ ಹಿಂದೆ ಮೆಡಿಸಿನ್ ಬರೆದಿಲ್ಲಲ್ಲೇ, ಪೆನ್ನು ಮೂಡಲಾರ್ದಕ್ಕೆ ಗೀಚಿ. ಏನು ಸರ, ಪೆನ್ನು ಮೂಡಲಾರ್ದಕ್ಕೆ ಹಿಂದೆ ಗೀಚೀರಾ? ಅವ್ನು ಬಡ್ಡಿ ಮಗ ಮೆಡಿಕಲ್ ಶಾಪ್ನ ಅವ್ನು ನಾಳೆ ತರಿಸ್ಕೊಡ್ತೀನಿ ಅಂದ್ ನೋಡ್ರಿ ಅಂದವ. ಅವ ಎಂತ ಯಾವುದು ನಿಮ್ಮ ಕೃಷಿ ರಂಗದಲ್ಲೂ ಕೂಡ ಏನು ಜೋಕ್ಸ್ ಅವೆ ಅನ್ನೋದನ್ನ ನೀವು ಹುಡುಕಿ ಬರೀಬೇಕು ಪುಸ್ತಕಗಳನ್ನ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುತ್ತಾತಂದ್ರೆ ಬರ್ತಾರಲ್ಲ, ಅವಾಗ ಅವ್ರು ಹೇಳೋದಕ್ಕೆ ಅನುಕೂಲ ಆಗ್ತದೆ. ಪ್ರತಿಯೊಂದು ವೃತ್ತಿಯಲ್ಲಿ ಹಾಸ್ಯ ಇರ್ತದೆ. ನಿಮ್ಮ ಕೃಷಿ ವಿಭಾಗದಲ್ಲೂ ಕೂಡ ಅನೇಕ ಹಾಸ್ಯ ಪ್ರಸಂಗಗಳಿರ್ತವೆ. ಹೌದಾ? ದಯವಿಟ್ಟು ಬರೆದಿಡ್ರಿ ನಿಮ್ಮ ಅನುಭವಗಳನ್ನು. ಹಾಗೆ ಇಲ್ಲಿ ಕೆಲವು ನಾನು ಮೆಚ್ಚಿರ್ತಕ್ಕಂಥ ಮೆಸೇಜ್ಗಳನ್ನ ಹೇಳಿ ಮಾಮನೆಯವ್ರಿಗೆ ಬಿಟ್ಕೊಡ್ತೀನಿ. ನಮ್ಮಲ್ಲಿ ಭಾಳ ಜನ ಸುಮ್ಮ ಸುಮ್ಮನೆ ಹಬ್ಬಿಸ್ತಾರೆ, ಏಯ್ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗ್ತಾವಲ್ಲ, ಹೇ ಖುಷಿಯಾಗ್ಬಿಡ್ತ ಬನ್ನಿ. ಕಿಡ್ನಿ ಸ್ಟೋನ್ ಆಗಿದ್ದವನಿಗೆ ಕಿಡ್ನಿ ಸ್ಟೋನ್ ಆಗಿ ಡಾಕ್ಟರ್ ತಲೆ ಹೋಗ್ಬಿಡ, ದಿನ ಒಂದು 4-5 ಬಾಟ್ಲಿ ಹೊಡಿ ನೋಡ, ಸ್ಟೋನ್ ಎಲ್ಲ ಹೋಗಿಬಿಡ್ತಾವ. ದಯವಿಟ್ಟು ಇಂಥವು ಯಾವ ನಂಬಾಡ್ರಿ ಸ್ನೇಹಿತರೆ, ಇದೆಲ್ಲ ಪದ್ಧತಿ. ಹೋದ, ದಿನ ಹೊಡೆದ, ಒಂದು ವಾರ ಆಗಿನ ಡಾಕ್ಟರ್ ಹತ್ರ, ನೋಡಿ ಸರ್ ಡಾಕ್ಟ್ರ ನೋಡ್ರಿ ನನ್ನ ಕಿಡ್ನಿ ಸ್ಟೋನ್ ಅದಾವನ. ಸ್ಟೋನ್ ಇಲ್ಲ, ಕಿಡ್ನಿನೂ ಇಲ್ಲ, ಹೋಗಿ ಮನೆಗೆ ಅಂದರು. ಹೌದಾ? ಅದಕ್ಕೆ ಡಾಕ್ಟ್ರು ನಾವೇ ಸ್ವಯಂ ವೈದ್ಯರಾಗಬಾರ್ದು ಅಂತ ಯಾವತ್ತಿಂದ ನಮಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಜೀವನದಲ್ಲಿ ಎಲ್ಲವನ್ನು ಹಾಸ್ಯವಾಗಿ ತಗೊಳ್ಳೋದ್ರ ಜೊತೆಗೆ ಕೆಲವು ನೀವೆಲ್ಲ ಓದ್ದೋರೋದಕ್ಕೆ ಒಂದು 2 ಇಂಗ್ಲೀಷ್ ಹೇಳ್ತೀನಿ. 7 ಫೈನೆಸ್ಟ್ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಇದೆ ಹಾಸ್ಯದಲ್ಲಿ. ಕಾಂಟ್ರಡಿಕ್ಟರಿ ವರ್ಡ್ಸ್ ಏನು? ಇದು ಬೇರೆ ಎಲ್ಲೂ ಇಲ್ಲ, ಕೆಲವೇ ಕಡೆ ಇಡೀ ನನ್ನ ಆಯುಷ್ಯದಲ್ಲಿ 3-4 ಸ್ಟೇಜ್ಗಳಲ್ಲಿ ಮಾತ್ರ ಹೇಳಿ, ಯಾಕಂದರೆ ವಿದ್ಯಾವಂತರಲ್ಲ. ಏನು? ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್. ನೋಡಿ ಹೆಂಗಿದೆ ಕಾಂಟ್ರಡಿಕ್ಟರಿ ವರ್ಡ್ಸ್ ಅದು, ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಇದನ್ನು ಹೇಳೋದಕ್ಕೆ ಹಾಗೆ ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ ಅಂತಾರೆ. ಹಾಂ, ಎಸ್ಟಿಮೇಟ್ ಅಂದರೆ ಇದು ಎಕ್ಸಾಕ್ಟ್ ಇರಲ್ಲ, ಅದು ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ, ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್. ಹಾಗೆ ಸ್ಮಾಲ್ ಕ್ರೌಡ್. ಹಾಂ, ಕ್ರೌಡ್ ಓಕೆ, ಸ್ಮಾಲ್ ಕ್ರೌಡ್ ಬೇರೆ ಇರುತ್ತಾ? ಹಾಗೆ ಫೌಂಡ್ ಮಿಸ್ಸಿಂಗ್. ನೋಡಿ ಹೇಗೆ ಅರ್ಥ ಆಗ್ತಿದೆ ನಿಮಗೆ. ಹೌದಾ? ಫೌಂಡ್ ಮಿಸ್ಸಿಂಗ್, ಅದು ಕಳೆದಿದೆ ಅಂತ ಗೊತ್ತಾಯಿತು. ಒಬ್ಬ ಮಹಾರಾಣಿ ಸೇವಕಿ ಇದ್ಲಂತೆ, ಮಹಾರಾಣಿ ಆಭರಣಗಳೆಲ್ಲ ತೊಳ್ಕೊಂಬರೋದು ಅವಳದೇ ಕೆಲಸ. ಒಂದ್ಸಾರಿ ಬೆಲೆ ಬಾಳುವ ರಾಜ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಮುತ್ತಿನ ಉಂಗುರ ನದಿಯಲ್ಲಿ ಬಿದ್ದು ಕಳೆದೋಯ್ತು. 3-4 ದಿನ ರಾಣಿಗೆ ಇವಳು ವಿಷಯನೇ ತಿಳಿಸ್ಲಿಲ್ಲ. ಆದರೆ ಒಂದಿನ ರಾಜ ಅದನ್ನ ಹಕ್ಕೊಂಬ ಅಂತ ಹೇಳಿದಾಗ, ಏ ನನ್ನ ಮುತ್ತಿನ ಉಂಗುರನೇ ಇಲ್ವಲ್ಲೆ, ಏನು ಮಾಡಿದಿ, 4-5 ದಿವಸ ಆಯ್ತು ನೋಡೇ ಇಲ್ಲ, ಆಕೆ ಕಳೆದ್ಲು ಕಳೆದೆ ಅಂತ ಹೇಳಲಿಲ್ಲ. ಅದು ಎಲ್ಲಿದೆ ಅಂತ ನನಗೆ ಗೊತ್ತಿದೆ ಮಹಾರಾಣಿ, ಅದು ಎಲ್ಲಿದೆ ಅಂತ ಗೊತ್ತಿದ್ರೆ ಅದು ಕಳೆದಾಗ ಅಲ್ವಲ್ಲ ಅಂದ್ಲು. ಹೌದು, ಕರೆಕ್ಟು, ಅದು ಎಲ್ಲಿದೆ ಅಂತ ಗೊತ್ತಿದ್ರೆ ಅದು ಕಳೆದಾಗಲ್ಲ. ಎಲ್ಲಿದೆ? ನದಿ ತಳದಲ್ಲಿದೆ. ಹೌದಾ? ಇದು ಫೌಂಡ್ ಮಿಸ್ಸಿಂಗ್, ಇದಕ್ಕೆ ಉದಾಹರಣೆ. ಹಾಗೆ ಫುಲ್ಲಿ ಎಂಪ್ಟಿ, ಎಂಪ್ಟಿ ಅಂದರೆ ಆಗೋಯ್ತು, ಫುಲ್ಲಿ ಎಂಪ್ಟಿ ಏನಿದು. ಹಾಗೆ ಟೆಂಪರರಿ ಫುಲ್, ಫುಲ್ ಟೈಮ್, ಟೆಂಪರರಿಲಿ ಫುಲ್ ಟೈಮ್, ಟೆಂಪರರಿಲಿ ಫುಲ್ ಟೈಮ್ ಜಾಬ್ ಇದೆ ನಿಮ್ದು ಅಂತ ಹೇಳ್ತಾರೆ. ಇದೇನು ಕಾಂಟ್ರಡಿಕ್ಟರಿ ವರ್ಡು? ಹಾಗೆ ಈ ಥರದ ಅನೇಕ ಶಬ್ದಗಳನ್ನ ಗುರುತಿಸುವಂಥ ಪ್ರಯತ್ನ ನಿಮ್ಮದಾಗಬೇಕು. ಸ್ನೇಹಿತರೆ, ನಾನು ತುಂಬ ಮೆಚ್ಚಿರ್ತಕ್ಕಂಥ ಕೆಲವು ಮೆಸೇಜ್ಗಳನ್ನ ಮುಂದೆ ಓದ್ತೀನಿ. ನಿಮಗೆ ಬೇಕಾದಷ್ಟು ಮೆಸೇಜ್ ಬರ್ತವೆ, ಓದ್ತೀರಿ, ಡಿಲೀಟ್ ಮಾಡ್ತೀರಿ ಮಾಡಬೇಡಿ. ಬರೆದಿಟ್ಟುಕೊಳ್ಳುವಂಥ ಮೆಸೇಜ್ಗಳಿದ್ರೆ ಅವ್ರ ಜೀವನದಲ್ಲೂ ಪಾಲಿಸಿ ಅಂತ ಹೇಳ್ತಾ, ಏನು ಬೆಳಗ್ಗೆ ಬಲಕ್ಕೆ ಎದ್ದ ಎಡಕ್ಕೆ ಎದ್ದ ಎನ್ನುವುದು ಮುಖ್ಯವಲ್ಲ. ಹೌದಲ್ಲ? ಬೆಳಗ್ಗೆ ಬಲಗಡೆ ಎದ್ದ ಎಡಗಡೆ ಬಲಗಡೆ ಎದ್ದ ಮೇಲ್ಮುಖ ನೋಡ್ಕೊಂಡು ಎದ್ದ, ಬಲಗಡೆ ಎದ್ದ ಎಡಕ್ಕೆ ಎದ್ದ ಎನ್ನುವುದು ಮುಖ್ಯವಲ್ಲ, ಎದ್ದ ಎನ್ನುವುದು ಮುಖ್ಯ. ಹೌದಾ? ದುಡ್ಡು ಬರುತ್ತೆ ಹೋಗುತ್ತೆ, ಆಸ್ತಿ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಹೋಗುತ್ತೆ, ಹೊಟ್ಟೆ ಬರುತ್ತೆ ಹೋಗಲ್ಲ.
ಕೂದಲು ಹೋಗುತ್ತೆ ಬರಲ್ಲ ಈ ಥರ ಜೋಡಿಸುವಂಥ ಪ್ರಯತ್ನವನ್ನು ಸಾಹಿತಿಗಳು ಮಾಡ್ತಿರ್ತಾರೆ. ಹಾಗೆ ನಮ್ಮ ಜ್ಯೋತಿಷಿಗಳು ಹೇಳ್ತಾರೆ ಬುಧ 11ನೇ ಮನೆಯಲ್ಲಿದ್ದಾನೆ, ಶನಿ 10ನೇ ಮನೆಯಲ್ಲಿದ್ದಾನೆ, ಶುಕ್ರ 12ನೇ ಮನೆಯಲ್ಲಿದ್ದಾನೆ. ಹೀಗೆಲ್ಲ ಹೇಳುವ ಜ್ಯೋತಿಷಿ ಬಂಗ್ಲೆಯಲ್ಲಿದ್ದಾನೆ, ಕೇಳುವ ಜ್ಯೋತಿಷಿ ಕೇಳುವ ಮನುಷ್ಯ ಬಾಡಿಗೆ ಮನೆಯಲ್ಲಿದ್ದಾನೆ. ಹಾಗೆ ಇನ್ನು ಒಂದನ್ನು ಹೇಳಿ ನಾನು ಮಹಾಮನೆಯವರಿಗೆ ಬಿಡ್ತಾ ಇದ್ದೀನಿ. ಮಹಾಮನೆಯವರ ಪರಿಚಯವನ್ನು ಆಗಲೇ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಕೆಲವು ವಿಷಯಗಳು ನೀವು ಭಾಷೆಯನ್ನು ಪ್ರೀತಿಸಬೇಕು. ನಮ್ಮದು ಕೃಷಿ, ನಾವು ಬೇರೆ ಏನನ್ನು ಓದೋದಿಲ್ಲ ಅಂತ ಮಾತ್ರ ಅನ್ಕೋಬೇಡಿ. ದಯವಿಟ್ಟು ಕನ್ನಡವನ್ನು ಓದಿ. ಸೆಲ್ಫಿ ಇದಾದಮೇಲೆ ದಯವಿಟ್ಟು ಯಾರು ಸೆಲ್ಫಿಗೆ ಬರಬೇಡಿ ಅಂತ ನಾನು ಆಗಲೇ ಹೇಳಿದ್ದೀನಿ. ಏನು ಸ್ವಾರ್ಥಿಗಳು, ಸೆಲ್ಫಿಗಳು ಸ್ವಾರ್ಥಿಗಳು, ಯಾಕೆ ನಾನು ಒಬ್ಬನೇ ಬರಬೇಕು ಅಂತಾರೆ. ಹಾಗೆ ಸೆಲ್ಫಿಗಳು ಜ್ಞಾನಿಗಳು, ಏನು ಆ ಕಡೆ ಈ ಕಡೆ ನೋಡ್ತಾರೆ, ಅವ್ರಿಗೆ ಜೀವನ ಕ್ಷಣಿಕ ಅಂತ ಗೊತ್ತು, ಅದಕ್ಕೆ ಬೇಗ ಸೆಲ್ಫಿ ತೆಗೆಸ್ಕೊಂಡು ಹೋದರೆ ಸೆಲ್ಫಿ ಇರಲಿ ಅಂತ. ಮಹತ್ವಾಕಾಂಕ್ಷಿಗಳು ಸೆಲ್ಫಿ ತೆಗೆಸ್ಕೊಳ್ಳೋರು, ಯಾಕೆ ಒಂದು ಸೆಲ್ಫಿ ಎಂದೋ ಅವರಿಗೆ ಸಮಾಧಾನ ಆಗಲ್ಲ. ಈ ಕಡೆ ನಿಲ್ಲಿ ಸರ್, ಈ ಕಡೆ ನಿಲ್ಲಿ ಸರ್. ನಿಶ್ಚಯ ಗುರಿ ಇರ್ತದೆ ಅವರಿಗೆ ಸೆಲ್ಫಿಗಳಿಗೆ, ಏನೋ ನಾನೊಬ್ಬನೇ ಬರಬೇಕು ಇವ್ರ ಜೊತೆಯಲ್ಲಿ ಅಂತ. ಸ್ಥಿತಪ್ರಜ್ಞ ಸೆಲ್ಫಿ ತು, ಯಾಕೆ ಜನ ಬೈಲಿ ತೆಗೆಸ್ಕೊಳ್ಳೋರು ಬೇಡ ಅನ್ನಲಿ, ತಳ್ಳಿ ಸಾರ್ ಒಂದು ಸೆಲ್ಫಿ, ಸಾರ್ ಒಂದು ಸೆಲ್ಫಿ. ನಾನು ಸೆಲ್ಫಿಗೆ ಬೇಸತ್ತಷ್ಟು ಜಗತ್ತಿನಲ್ಲಿ ಯಾವುದಕ್ಕೂ ಬೇಸತ್ತಿಲ್ಲ ಸ್ನೇಹಿತರು. ಹಾಂ, ಸೆಲ್ಫಿ ಗೌರವವನ್ನು ಕಳ್ಕೊಳ್ತದೆ. ಕೊಡೋರಿಗೆ ನೀವು ಗೌರವ ಕೊಟ್ಟು ಸೆಲ್ಫಿ ತೆಗೆಸೋದೆ ನೀವು ತಿಳಿದಿರ್ಬೋದು, ಆದರೆ ಅದು ಅಪಮಾನ. ನನಗೆಷ್ಟೋ ಸಾರಿ ಎಳ್ಕೊಳ್ತಾರೆ ಸರ್ ಅವರೇ, ಏ ಬನ್ನಿ ಸಾರ್, ಸ್ವಲ್ಪ ನಗಿ ಸಾರ್, ಸ್ವಲ್ಪ ನಗಿ ಸಾರ್ ಅಂತಾರೆ. ಏನು ನಗ್ತೀನಿ, ಇವನು ಬಾಯಾಗ ಮಣ್ಣು ಹಾಕ, ಅವನು ಇಂಥ ಬೂಟ್ಸ್ ಕಾಲನ್ನು ನನ್ನ ಕಾಲ ಮೇಲೆ ಹೇರಿರ್ತಾನೆ ರೀ. ಎಷ್ಟು ಎಳ್ಕತ್ತಾರೆ ಅಂದರೆ ಅವ್ನ ಕಾಲು ನನ್ನ ಕಾಲ ಮೇಲೆ ಇರ್ತದೆ, ನಗರಿ ನಗರಿ ಅಂತ ನನಗೆ. ಹಾಂ, ಆಮೇಲೆ ಕತ್ತು ಮೇಲೆ ಎತ್ತರಿ ಅನ್ನೋದು, ಆಮೇಲೆ ಹೀಗೆ ಹಿಡ್ಕೊಂಡ್ಬಿಡ್ತಾರೆ ಇಬ್ಬರು. ನನ್ನ ಕತ್ತು ಮೊದಲೇ ಹೌದು, ಇಷ್ಟತ್ರ ತೆಗೆದ್ರೆ ನೇಣು ಹಾಕದಂಗೆ ಕಾಣಿಸ್ತದೆ ನನಗೆ. ಹಾಂ, ಅದಕ್ಕೆ ಸೆಲ್ಫಿ ತೆಗೆಸ್ಕೊಳ್ಳೋದಿಲ್ಲ, ಅವ್ರನ್ನ ನೋಡಿದ ಮೇಲೆ ಸೆಲ್ಫಾಗಿ ನೀವು ಬೆಳೆಯೋದಿದೆಯಲ್ಲ ಅದು ಬಹಳ ಮುಖ್ಯ. ದಯವಿಟ್ಟು ಪುಸ್ತಕ ಓದೋ ಹವ್ಯಾಸ, ನಿಮ್ಮ ಶಾಲೆಯ ಪುಸ್ತಕದ ಜೊತೆ ಜೊತೆಗೆ ಸಾಹಿತ್ಯ ಓದೋ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಡಿಗ್ರಿ ತಗೊಳ್ಳಿ ಬೇಡಲ್ಲ, ಆ ಡಿಗ್ರಿಗಳು ನಿಮಗೆ ಉದ್ಯೋಗವನ್ನು ಕೊಡ್ಬೋದು, ಆದರೆ ಒಂದು ಸಂಸ್ಕಾರ ಸಂಸ್ಕೃತಿ ಅನ್ನೋದನ್ನು ಕೊಡೋದು ಪುಸ್ತಕಗಳು, ಸಾಹಿತ್ಯ, ಅದರಲ್ಲೂ ಕನ್ನಡ ಸಾಹಿತ್ಯ ಅಂತ ಹೇಳ್ತಾ, ನನ್ನ ಮಾತಿಗೆ ಎಷ್ಟು ಸಾರಿ ನೋಡಿದರು ಕೇಳಿದರು ಮತ್ತೆ ನಕ್ಕದ್ದಿಕ್ಕಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಜೈ ಕರ್ನಾಟಕ. ಈಗ ನಿಮ್ಮ ಮುಂದೆ ಬಸವರಾಜ್ ಮಹಾಮನಿ. ಬಸವರಾಜ್ ಮಹಾಮನಿಯವರು ಭಾಳ ಸ್ಮಾರ್ಟು, ನೋಡೋದಕ್ಕೆ ದೂರದಿಂದ ಅನಿಲ್ ಕಪೂರ್ ಕಂಡಾಗ ಆಗ್ತಾರೆ. ಆದರೆ ಅನಿಲ್ ಕಪೂರ್ಗೆ ತುಂಬ ಒಂದು ಕಂಟಿನ್ಯೂ 4-5 ವರ್ಷ ಟೈಫಾಯ್ಡ್ ಆದರೆ ಹೀಗಾಗ್ತಾರೆ ಅವರು ಅಂತ ಹೇಳ್ತಾ, ಈಗ ಅನಿಲ್ ಕುಮಾರ್ ನಿಮ್ಮ ಮುಂದೆ ಬರ್ತಾರೆ.